ಪೀಪಲ್ ಟಿವಿ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇದು ಒಂದು ವಿಶೇಷವಾದ ಸಂದರ್ಶನ. ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಮುನೀರ್ ಕಾಟಿಪಳ್ಳ ಅವರು, ಡಿವೈಎಫ್ಐ ಸಂಘಟನೆಯ ರಾಜ್ಯ ಅಧ್ಯಕ್ಷರು. ಇತ್ತೀಚೆಗೆ ತಾನೇ ನಡೆದಂತ ಒಂದು ಐತಿಹಾಸಿಕ ಹೋರಾಟ, ಏನು ಸುರತ್ಕಲ್ ಟೋಲ್, ದಕ್ಷಿಣ ಕನ್ನಡದ ಸುರತ್ಕಲ್ ಟೋಲ್ನ ಅಕ್ರಮ ಟೋಲ್ನ ತೆರವುಗೊಳಿಸಬೇಕು ಅನ್ನೋ ಹೋರಾಟವನ್ನ ಸಂಘಟಿಸಿ ಸುಮಾರು 6 ವರ್ಷಗಳ ಕಾಲ ಹೋರಾಟ ನಡೆಸಿ ಆ ಟೋಲ್ನ ರದ್ದುಪಡಿಸುವುದರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಮುನೀರ್ ಕಾಟಿಪಳ್ಳ ಅವರು ನಮ್ಮ ಜೊತೆ ಇದ್ದಾರೆ. ಈ ಸುರತ್ಕಲ್ ಟೋಲ್ ಹೋರಾಟ ಹೇಗೆ ನಡೀತು, ಅದರ ಹಿನ್ನೆಲೆ ಏನು, ಮತ್ತು ಈ ಹೋರಾಟದ ಯಶಸ್ಸಿನ ಪರಿಣಾಮಗಳು ಏನೇನು ಇರಬಹುದು ಅನ್ನೋದ್ರ ಬಗ್ಗೆ ಅವರ ಜೊತೆ ಮಾತಾಡೋಣ. ಒಂದು ಹೋರಾಟ ಯಶಸ್ವಿ ಆಯ್ತು, ಒಂದು ಐತಿಹಾಸಿಕ ಹೋರಾಟ ಅಂತಾನೆ ಅನ್ಬೋದು. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಬಹಳ ಭದ್ರಕೋಟೆ ಅಂತ ಹೇಳಬೇಕು. ವ್ಯವಸ್ಥೆ ವಿರುದ್ಧ ನಿಂತು ನೀವು ಮತ್ತು ನಿಮ್ಮ ಸಂಗಾತಿಗಳು ನಿಂತು ಹೋರಾಟ ಮಾಡಿದ್ರಿ, ಒಂದು ದೊಡ್ಡ ಹೋರಾಟ ಸಮಿತಿಯನ್ನ ಕಟ್ಟಿದ್ರಿ. ಸುಮಾರು 6 ವರ್ಷಗಳ ಹೋರಾಟ ಈ ಸುರತ್ಕಲ್ ಟೋಲ್ ಅನ್ನ ನಿಲ್ಲಿಸಬೇಕು ಅನ್ನೋಂಥದ್ದು. ಕಳೆದ ಫೆಬ್ರವರಿಯಿಂದ ನಿರಂತರವಾಗಿ ಸತತವಾದ ಹೋರಾಟವನ್ನು ಮಾಡ್ತಿದ್ದೀರಿ ಮತ್ತು 35 ದಿನಗಳ ಅನಿರ್ದಿಷ್ಟ ಅವಧಿಯ ಹೋರಾಟವನ್ನು ಕೂಡ ಮಾಡಿದ್ರಿ. ಯಶಸ್ಸು ಸಿಕ್ಕಿದೆ, ಇದರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ನಂಗಂತೂ ಬಹಳ ಖುಷಿಯಾಗಿದೆ. ಯಾಕೆಂದ್ರೆ ಇಂತಹ ಒಂದು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಆರಂಭಿಸಿದಂಥ ಟೋಲ್ಗೇಟ್ ಅನ್ನ, ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನ ಸೋಲಿಸುವುದಂದ್ರೆ ಈ ಕಾಲದಲ್ಲಂತೂ ಅಸಾಧ್ಯ ಅನ್ನುವಂಥ ಸ್ಥಿತಿ ನಮ್ಮ ಮುಂದೆ ಇದೆ. ಅದರಲ್ಲಿಯೂ ಕೂಡ ನೀವು ಹೇಳಿದ ಹಾಗೆ ದಕ್ಷಿಣ ಕನ್ನಡ ಉಡುಪಿ ಭಾಜಪದ ಭದ್ರಕೋಟೆ ಮತ್ತು ಪ್ರಯೋಗಶಾಲೆ ಕೂಡ ಅಂತಹ ಕಡೆ ನಾವು ಇಂತಹ ಒಂದು ಪ್ರಯೋಗವನ್ನು ಮಾಡಿ ಗೆದ್ದಿರುವಂತಹದ್ದು ಖಂಡಿತವಾಗಿ ಅತ್ಯಂತ ಖುಷಿ ಕೊಟ್ಟಿದೆ. ಇದು ಪದಗಳಲ್ಲಿ ವಿವರಿಸಲಿಕ್ಕೆ ಕಷ್ಟ ಆಗುವಂತಹ ಒಂದು ಯಶಸ್ಸು ಮತ್ತು ಖುಷಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಬಹಳ ಪ್ರಧಾನವಾಗಿ 2 AD ನಾವೇನು ತುಳುನಾಡು ಅಂತ ಕರಿತೀವಿ ಅಲ್ಲಿಯ ಜನರಿಗೆ ಈ ಯಶಸ್ಸನ್ನು ಅರ್ಪಿಸ್ತೀನಿ. ಈಗ ಕಳೆದ ಬಾರಿ ಬಂದಾಗ ತಾವು ಇದೇ ವಿಷಯದ ಬಗ್ಗೆ ಮಾತಾಡಿದ್ರಿ, ಸುರತ್ಕಲ್ ಟೋಲ್ ಅನ್ನ ನಿಲ್ಲಿಸ್ತೀವಿ ಅಂತ ಅವ್ರು ಹೇಳಿದ್ರು ಆ ಟೈಮಲ್ಲಿ. ಆದರೂ ಕೂಡ ನಮ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಮುಂದೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋಂಥದ್ದು. ಈಗಲೂ ಒಂದು ತೂಗುಗತ್ತಿ ಇದೆ, ಯಜಮಾಡಿ ಟೋಲ್ನಲ್ಲಿ ಸುರತ್ಕಲ್ ಟೋಲ್ನಲ್ಲಿ ಏನು ಸಂಗ್ರಹ ಮಾಡ್ತಿದ್ರು ಟೋಲ್ ಅನ್ನ, ಅದನ್ನ ಸೇರಿಸಿ ಯಜಮಾಡಿ ಟೋಲ್ನಲ್ಲಿ ಮಾಡ್ತಾರೇನು ಅಂತ, ಈ ಬಗ್ಗೆ ಒಂದು ಸ್ಪಷ್ಟತೆ ಕೊಡೋದಕ್ಕೆ ಸಾಧ್ಯ ಇದೆಯಾ? ನಾವು ಲಾಸ್ಟ್ ಇಲ್ಲೇ ಒಂದು 2 ತಿಂಗಳ ಹಿಂದೆ ಕೂತ್ ಮಾತಾಡಿದ್ವಿ. ಆವಾಗ ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರ ಒಪ್ಕೊಂಡಿತ್ತು ನಾವು ಸುರತ್ಕಲ್ ಟೋಲ್ ಅನ್ನ ತೆರವು ಮಾಡ್ಲಿಕ್ಕೆ ತೀರ್ಮಾನ ಮಾಡಿದೀವಿ ಅಂತ. ಇಲ್ಲ, ಅದನ್ನು ತೆರವುಗೊಳಿಸ್ತೀವಿ, 60 ಕಿಲೋಮೀಟರ್ ಒಳಗಡೆ ಅದಿದೆ ಮತ್ತು ಅದು ನಿಯಮಗಳಿಗೆ ವಿರುದ್ಧವಾಗಿದೆ, ಅದರಿಂದ ನಾವು ಈಗ ತೆರವುಗೊಳಿಸ್ತೀವಿ ಅನ್ನುವಂಥದ್ದನ್ನು ಏನು ಮಾತಿಗೆ ಬಂದಿದ್ದಾರೆ, ಅದು ನಿಜಕ್ಕೂ ನಮ್ಮ ಹೋರಾಟಕ್ಕೆ ಸಂಬಂಧ ಬಹಳ ದೊಡ್ಡ ಒಂದು ಗೆಲುವು ಅಂತ ನಾನು ಭಾವಿಸ್ತೀನಿ. ಅದರ ಆಧಾರದಲ್ಲಿ ಎಲ್ಲ ಕಡೆ ಕೂಡ ನಮಗೆ ಶುಭ ಕೋರುವಂಥ ಸಂದೇಶಗಳು ಬಂದು ನೀವು ಕೂಡ ಇಲ್ಲಿ ನಮ್ಮನ್ನು ಕರೆಸಿ ಮಾತಾಡಿದ್ರಿ, ಶುಭ ಕೋರಿದ್ರಿ. ನಾನು ಆವಾಗ ಹೇಳಿದೆ ಇದು ನಾನು ಪೂರ್ತಿ ಗೆಲುವು ಅಂತ ನಾನು ನಂಬಲಿಕ್ಕೆ ಸಿದ್ಧ ಇಲ್ಲ. ಟೋಲ್ಗೇಟ್ ಮುಚ್ಚಿದ ಮೇಲೇ ನಾವು ಇದನ್ನು ಗೆಲುವು ಅಂತ ವಿಜಯ ಅಂತ ನಾವು ಸಂಭ್ರಮಿಸ್ತೀವಿ. ಯಾಕೆಂದರೆ ಭಾಜಪ ಸರ್ಕಾರ ಯಾವುದನ್ನು ಕೂಡ ಅಷ್ಟು ಸುಲಭದಲ್ಲಿ ಜನರಿಗೆ ಬಿಟ್ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ಅದರಿಂದಾಗಿ ಇನ್ನೂ ನಮ್ಮ ಹೋರಾಟ ಮುಂದುವರಿಲಿಕ್ಕೆ ಇದೆ. ಅದು ಟೋಲ್ ತೆರವು ಆಗುವ ಆದಮೇಲೆ ನಾವು ಗೆದ್ವಿ ಅಂತ ಹೇಳ್ತೀವಿ ಅಂತ. ಅದೇ ರೀತಿ ಆಯಿತು, ಅವ್ರು ಮಾತು ತಪ್ಪಿದ್ರು, ನಾವು ಮತ್ತೆ ಟೋಲ್ಗೇಟ್ಗೆ ಮುತ್ತಿಗೆ ಹಾಕಿದ್ವಿ. ಅದೊಂದು ಹಿಸ್ಟ್ರಿ ನಿರ್ಮಿಸ್ತು ಆ ಮುತ್ತಿಗೆ. ಆಮೇಲೆ 35 ದಿನಗಳ ಧರಣಿಯಲ್ಲಿ ಈಗ ಅಂತಿಮವಾಗಿ ನೋಟಿಫಿಕೇಶನ್ ಆಗಿ ಈಗ ಸುರತ್ಕಲ್ ಟೋಲ್ಗೇಟ್ ಮುಚ್ಚಿದೆ. ನಾವು ಧರಣಿ ಮಂಟಪವನ್ನು ಕೂಡ ಮುಚ್ಚಿ ಇಲ್ಲಿಗೆ ಬಂದಿದ್ದೀವಿ. ಖಂಡಿತವಾಗಿ ಅದು ಬಹಳ ದೊಡ್ಡ ಗೆಲುವೆ, ನೋಟಿಫಿಕೇಶನ್ ಆಗಿದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ನಮಗೆ ತೂಗು ಕತ್ತಿ ನಮ್ಮ ತಲೆಯ ಮೇಲೆ ನೇತಾಡಿಸಿಬಿಟ್ಟಿದೆ ಈ BJP ಸರ್ಕಾರ. ಇಲ್ಲಿ ಏನು ಮುಚ್ಚಿದ್ದಾರೆ ಟೋಲ್ ಅನ್ನ, ಇಲ್ಲಿಯ ಟೋಲ್ ಗೇಟ್ ಅನ್ನು ಮುಚ್ಚಿ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಂತ ಟೋಲ್ ಅನ್ನ ಸುಂಕವನ್ನ ಯಜಮಾಡಿ ಟೋಲ್ ಗೇಟ್ ನಲ್ಲಿ 10 ಕಿಲೋಮೀಟರ್ ದೂರದ ಯಜಮಾಡಿ ಟೋಲ್ ಗೇಟ್ ನಲ್ಲಿ ಸಂಗ್ರಹಿಸೋದು ಅನ್ನುವಂಥದ್ದು ಅವರ ಆದೇಶ. ಇದು ಕೂಡ ಬಹಳ ಅಪಾಯಕಾರಿಯಾದದ್ದು, ಅದರಿಂದಾಗಿ ದೊಡ್ಡ ಲಾಭ ಆಗಲ್ಲ. ಜನರಿಗೆ ಇಲ್ಲಿ ಕಟ್ಟಬೇಕಾಗಿರೋದು ಅಲ್ಲಿ ಕಟ್ಟಬೇಕು, ಕೆಲವು ವಿಭಾಗಕ್ಕಷ್ಟೇ ಅದು ಅನುಕೂಲ ಆಗ್ಬಹುದು. ಅದರಿಂದಾಗಿ ಈಗ ಅದನ್ನು ಕೂಡ ನಾವು ವಿರೋಧಿಸಿದೀವಿ. ಈಗ ಅಲ್ಲಿ ಕೂಡ ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಉಡುಪಿ ಜಿಲ್ಲಾಧಿಕಾರಿಗೆ ಹೆದ್ದಾರಿ ಪ್ರಾಧಿಕಾರ ನೋಟಿಫಿಕೇಶನ್ ಇದು ಸುತ್ತೋಲೆ ಕಲಿಸಿದೆ. ನವೀಗ್ನವ್ರ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿಸಿ ಈಗ ಪತ್ರಿಕೆಗಳಲ್ಲಿ 4 ತಾರೀಕಿನಿಂದ ಸಂಗ್ರಹ ಅಂತ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಆದ್ರೆ ಜನ ಹೋರಾಟದ ಬಿಸಿ ಸುರತ್ಕಲ್ ಟೋಲ್ ಗೇಟ್ನಲ್ಲಿ ನಾವು ಕೂತಂತ ಧರಣಿ ಮಂಟಪದಿಂದ ಹೊರಟಂತಹ ಹೋರಾಟದ ಬಿಸಿ ಏನಿದೆ ಅದಕ್ಕೆ ಉಡುಪಿಯ ಜಿಲ್ಲಾಡಳಿತ ಕೂಡ ತತ್ತರಗೊಂಡಿದೆ. ಯಜಮಾಡಿಯಲ್ಲಿರುವ ನವಯೋಗ ಟೋಲ್ ಕಂಪನಿ ಕೂಡ ಆ ಬಿಸಿಗೆ ಒಂದಿಷ್ಟು ಶೇಕ್ ಆಗಿದೆ. ಅದರಿಂದಾಗಿ ಈಗ ಅಲ್ಲಿ ಅವರಿಗೆ ಅವರದೇ ತೀರ್ಮಾನವನ್ನು ಜಾರಿ ಮಾಡ್ಲಿಕ್ಕೆ ಆಗದೆ
ಸುಂಕ ವಸೂಲಿಯಾತಿಯಲ್ಲಿ ತಾತ್ಕಾಲಿಕವಾಗಿ ತಡೆ ಬಿದ್ದಿದೆ. ಅದರಿಂದಾಗಿ ನಾವು ಈ ಹೋರಾಟದಿಂದ ಪೂರ್ತಿ ಗೆಲುವನ್ನ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಸಂಗ್ರಹ ಮಾಡ್ತಾರೆ ಅನ್ನುವಾಗ್ಲೇ ನಮ್ಮ ಈ ಹೋರಾಟದ ಬಿಸಿಯಿಂದ ಅದನ್ನು ಸಂಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಮಹತ್ವದ್ದು. ಅದರಿಂದಾಗಿ ಗೆಲುವು ನಿರ್ಣಾಯಕ ಗೆಲುವು, ಐತಿಹಾಸಿಕ ಗೆಲುವು. ಅದೇ ಸಂದರ್ಭದಲ್ಲಿ ಈಗ ಅಲ್ಲಿ ಟೋಲ್ ಸಂಗ್ರಹ ಆಗದ ರೀತಿಯಲ್ಲಿ ತಡೆಯುವಂತಹ ಒಂದು ವಿಶೇಷವಾದಂತಹ ಜವಾಬ್ದಾರಿ ಕೂಡ ನಮ್ಮ ಮುಂದೆ ಬಿದ್ದಿದೆ. ಅದು ಕೂಡ ರದ್ದಾದ ಮೇಲೆ ಅಷ್ಟೇ ನಾವು ಪೂರ್ಣ ಗೆಲುವನ್ನ ನಾವು ಸಂಭ್ರಮಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಈಗ ಒಂದು ನಮ್ಮ ವೀಕ್ಷಕರ ಒಂದು ತಿಳುವಳಿಕೆಗಾಗಿ ನಾನೊಂದು ಪ್ರಶ್ನೆ ಕೇಳೋದು, ಈ ಅಕ್ರಮ ಟೋಲ್ ಅಂದ್ರೆ ಏನು? ಅಂದ್ರೆ ನೀವು ಪದೇ ಪದೇ ಹೇಳ್ತಿರ್ತೀರಾ ಕರ್ನಾಟಕದಲ್ಲಿ ಒಟ್ಟು 18 ಅಕ್ರಮ ಟೋಲ್ ಇದೆ ಅಂತ ಹೇಳಿ. ನಾವೆಲ್ಲ ಟೋಲ್ಗಳಲ್ಲಿ ಸಂಚರಿಸ್ಬೇಕಾದ್ರೆ ಹಣ ಕೊಡ್ತೀವಿ, ಅವ್ರು ಕೇಳಿದಷ್ಟು ಹಣ ಕೊಡ್ತೀವಿ, ಅಥವಾ ನಮ್ಮ ಏನು ಕಟ್ ಆಗ್ತಾ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಏನ್ 18 ಅಕ್ರಮ ಟೋಲ್ಗಳು ಅಂದ್ರೆ ಏನದು? ಅಂದ್ರೆ ಟೋಲ್ ಗೇಟ್ನಲ್ಲಿ ಹೆದ್ದಾರಿಯಲ್ಲಿ ಟೋಲ್ ಕಟ್ಟಬೇಕು ಅಂತಾದ್ರೆ ಅಥವಾ ಟೋಲ್ ಗೇಟ್ಗಳನ್ನ ನಿರ್ಮಿಸಬೇಕು ಅಂತಾದ್ರೆ ಅವ್ರದೇ ಆದಂತ ಕೆಲವು ನಿಯಮಗಳಿದೆ. ಅದರಲ್ಲಿ ಮೊದಲು ಬಹಳ ಸ್ಪಷ್ಟವಾಗಿ 60 ಕಿಲೋಮೀಟರ್ಗೆ ಒಂದು ಟೋಲ್ ಗೇಟ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿತ್ತು. ಬಹುಶಃ ವಾಜಪೇಯಿ ಕಾಲದಲ್ಲೇನೋ ಅದು ಆರಂಭ ಆಯಿತು, ಸುವರ್ಣ ಪಥ ಯೋಜನೆ ಅನ್ನುವಂಥ ಕಾಲದಲ್ಲೇನೋ ಅಧಿಕೃತವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದನ್ನು ಜಾರಿಗೆ ತಂತು. ಆಮೇಲೆ ಅವರು ಅದಕ್ಕೆ ತಿದ್ದುಪಡಿ ಮಾಡ್ತಾ ಬಂದರು. ಬೈಪಾಸ್ ರಸ್ತೆಗಳಿದ್ರೆ ಮತ್ತು ಎರಡು ಬೇರೆ ಬೇರೆ ಕಾಲದಲ್ಲಿ ರಸ್ತೆಗಳು ನಿರ್ಮಾಣ ಆದ್ರೆ ಮತ್ತು ಎರಡು ಬೇರೆ ಬೇರೆ ಕಂಪನಿಗಳು ಹೆದ್ದಾರಿಗಳನ್ನು ನಿರ್ಮಿಸಿದ್ರೆ 60 ಕಿಲೋಮೀಟರ್ನ ಒಳಗಡೆಯೂ ಕೂಡ ಟೋಲ್ ಗೇಟ್ಗಳನ್ನು ಹಾಕಬಹುದು, ಅದು ಅಕ್ರಮ ಅಲ್ಲ ಅಂತ ಅವರೊಂದು ಅದಕ್ಕೆ ಉಪನಿಬಂಧನೆಗಳನ್ನ ಹಾಕೊಂಡ್ರು, ತಿದ್ದುಪಡಿಗಳನ್ನು ಮಾಡಿದ್ರು. ಆ ರೀತಿಯಲ್ಲಿ ಇದ್ದಾಗ ಅದು ಅಕ್ರಮ ಆಗಲ್ಲ. ಆದ್ರೆ ಅದನ್ನು ಮೀರಿಯೂ ಕೂಡ ಹಲವಾರು ಕಡೆ ಇಂಥ ಟೋಲ್ಗಳಿದ್ದಾವೆ. ಲಾಸ್ಟ್ ನಾವು ಮಾರ್ಚ್ ತಿಂಗಳಲ್ಲಿ ಇದೆ 2022 ಮಾರ್ಚ್ ತಿಂಗಳಲ್ಲಿ ಹೆಜಮಾಡಿ ಟೋಲ್ ಗೇಟ್ನಿಂದ ಸುರತ್ಕಲ್ ಟೋಲ್ ಗೇಟ್ಗೆ 1000 ಜನರ ಒಂದು ಐತಿಹಾಸಿಕ ಪಾದಯಾತ್ರೆ ನಡೆಸಿದ್ವಿ. ಅಲ್ಲಿಂದಲೇ ಈ ಹೋರಾಟಕ್ಕೆ ಬಹಳ ದೊಡ್ಡ ತಿರುವು ಬಂತು. ಆ ಪಾದಯಾತ್ರೆ ಸುರತ್ಕಲ್ಗೆ ಟೋಲ್ ಗೇಟ್ಗೆ ತಲುಪುವ ಸಂದರ್ಭದಲ್ಲೇ ಪಾರ್ಲಿಮೆಂಟಲ್ಲಿ ಗಡ್ಕರಿ ಅವರೊಂದು ಉತ್ತರವನ್ನ ಕೊಡಬೇಕಾಯ್ತು ಇದ್ರ ಬಿಸಿಗೆ. ಅವರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, 60 ಕಿಲೋಮೀಟರ್ ಒಳಗಡೆ ಈ ಉಪನಿಬಂಧನೆಗಳನ್ನು ಮೀರಿಯೂ ಕೂಡ 100ಕ್ಕೂ ಹೆಚ್ಚು ಟೋಲ್ ಗೇಟ್ಗಳಿದೆ, ಅದೆಲ್ಲವನ್ನು ಕೂಡ ತೆಗೆದು ನಾವು ನಿಮಗೆ ಸಿಹಿ ಸುದ್ದಿಯನ್ನ ಇಲ್ಲಿ ಕೊಡ್ತಾ ಇದ್ದೀನಿ, ತೆಗಿತೀವಿ, 3 ತಿಂಗಳಲ್ಲಿ ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಅದು ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಬಲ ಸಿಕ್ಕಿರುವಂತಹದ್ದು. ಆದ್ರೆ ಇವತ್ತಿಗೂ ಕೂಡ ಸುರತ್ಕಲ್ ಬಿಟ್ಟು ಯಾವ ಟೋಲ್ ಕೂಡ ತೆರವಾಗ್ಲಿಲ್ಲ, ಅದು ಬೇರೆ. ಅದರಿಂದಾಗಿ ಇಲ್ಲಿಗ ಕರ್ನಾಟಕದಲ್ಲಿ 18 ಟೋಲ್ ಗೇಟ್ಗಳು ಇರುವಂತಹದ್ದು ಇಂಥ ನಿಬಂಧನೆಗಳನ್ನ ಮೀರಿ ಇರುವಂತಹದ್ದು, ಅದು ಇವತ್ತು ನಮ್ಮ ಈ ಹೋರಾಟದಿಂದಾಗಿ ಇದೀಗ ಬೆಳಕಿಗೆ ಬಂದಿದೆ. ಅದನ್ನು ನಾವು ಅಕ್ರಮ ಅಂತ ಕರೆಯುವಂತಹದ್ದು. ಮತ್ತೆ ಇವರ ಪ್ರಕಾರ ಸುರತ್ಕಲ್ ಟೋಲ್ ಗೇಟ್ ಕೂಡ ಅಕ್ರಮ ಅಲ್ಲ ಅಂತ. ನಮ್ಮ ನೀವು ಮಂಗಳೂರಿಗೆ ನೀವು ಬೇಕಾದಷ್ಟು ಓಡಾಡಿದ್ದೀರಿ, ನಮ್ಮ ಜನನಡಿ ಆಗುವಂತ ಒಂದು ಹಾಲ್ ಇತ್ತಲ್ಲ, ಅಲ್ಲೇ ಪಕ್ಕದಿಂದ ಹೋದ್ರೆ ನಾವು ನಂತೂರಿಂದ ಪಡೀಲ್ಗೆ ಕನೆಕ್ಟ್ ಆಗುವಂತ ಒಂದು ಸಣ್ಣ ರಸ್ತೆ ಇತ್ತು. ಅದನ್ನೇ ಈ ಬಿಸಿ ರೊಟ್ಟು ಸುರತ್ಕಲ್ ಹೆದ್ದಾರಿ ಆಗುವಾಗ, ಪೋರ್ಟ್ ಕನೆಕ್ಟಿವಿಟಿ ರೋಡ್ ಆಗುವಾಗ ಅದನ್ನು ಸ್ವಲ್ಪ ಅಗಲ ಮಾಡಿ ಪಂಪೆಲ್ ಬದಲಿಗೆ ಪಡೀಲ್ಗೆ ಹೋಗಿ ಹೆದ್ದಾರಿ ಕನೆಕ್ಟ್ ಮಾಡೋ ರೀತಿಯಲ್ಲಿ ಮಾಡಿದ್ರು. ಈಗ ಅದನ್ನ ಬೈಪಾಸ್ ರಸ್ತೆ ಅಂತ ತೋರಿಸಿದ್ದಾರೆ, ತಪ್ಪಾಗಿ ಅದನ್ನು ಬೈಪಾಸ್ ರಸ್ತೆ ಅಂತ ತೋರಿಸಿದ್ದಾರೆ. ಮತ್ತೆ ಕೆಲವು ಫ್ಲೈಓವರ್ಗಳನ್ನ ತೋರಿಸಿ 60 ಕಿಲೋಮೀಟರ್ ಒಳಗಡೆ ತೆಗಿಬಹುದು, ಅವಕಾಶ ಇದೆ ಅನ್ನುವಂತ ಒಂದು ಇದನ್ನ ಬಳಸ್ಕೊಂಡು ಅವರು ಇದನ್ನ ನಡೆಸಿದ್ದು. ನಾವಿದನ್ನ ಅಕ್ರಮ ಅಂತ ಯಾಕೆ ಹೇಳಿದ್ವಿ ಅಂತ ಕೇಳಿದ್ರೆ, ನವಯುಗ ಈ ಟೋಲ್ ಗೇಟ್ ಆರಂಭ ಆಗುವಾಗ, ಸುರತ್ಕಲ್ ಟೋಲ್ ಗೇಟ್ ಆರಂಭ ಆಗುವ ಸಂದರ್ಭದಲ್ಲಿ ಹೆಜಮಾಡಿ ಟೋಲ್ ಪ್ಲಾಜಾದ ಸಿದ್ಧತೆಗಳು ನಡೀತಾ ಇತ್ತು. 10 ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಟೋಲ್ ಗೇಟ್ ಆಗತ್ತೆ, ನೀವು ಇಲ್ಲಿ ಟೋಲ್ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಸುರತ್ಕಲ್ ಭಾಗದ ಜನರ ಹೋರಾಟ ಆಗಿತ್ತು. ಆವಾಗ ಇವರು ಅದು ಕೊನೆಗೆ ಸುಪ್ರೀಂ ಕೋರ್ಟ್ ವರೆಗೆ ಹೋಯಿತು. ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಕೊಟ್ಟಂತ ಇದೇನಂದ್ರೆ ಭರವಸೆ ಏನಂದ್ರೆ, ನಾವು ಟೆಂಪರರಿಯಾಗಿ ಆಗ್ತಾ ಇದ್ದೀವಿ, ಹೆಜಮಾಡಿಯಲ್ಲಿ ಟೋಲ್ ಆದ್ಮೇಲೆ ನಾವು ಇದನ್ನ ಅಲ್ಲಿಗೆ ತಗೊಂಡೋಗಿ ಇದನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಅದನ್ನೇ ನಾವು ಗಟ್ಟಿಯಾಗಿ ಇಳ್ಕೊಂಡ್ವಿ. ಸಾಮಾನ್ಯವಾಗಿ ಜನ ಇದನ್ನೆಲ್ಲ ಮರೆತು ಬಿಡ್ತಾರೆ, ನೆನ್ಪಿಟ್ಕೊಳ್ಳಲ್ಲ. ನಿಯಮಗಳು ಏನಾಗಿದೆ, ಅಗ್ರಿಮೆಂಟ್ಗಳು ಏನಾಗಿದೆ, ಇಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹೆದ್ದಾರಿ ಪ್ರಾಧಿಕಾರಗಳು ಮಾಡಿದಂಥ ಸಭೆಗಳಲ್ಲಿ ಏನೇನೆಲ್ಲ ಮಿನಿಟ್ಸ್ ಆಗಿದೆ ಅನ್ನುವಂಥದ್ದನ್ನು ಯಾರು ಗಮನಿಸೋಕೆ ಹೋಗಲ್ಲ, ಎಲ್ಲ ಮರ್ತೇ ಬಿಡ್ತಾರೆ. ನಾವು ಅದನ್ನು ನೆನಪಿಟ್ಕೊಂಡು ನಾವು ಆಮೇಲೆ ಹೆಜಮಾಡಿ ಟೋಲ್ ಗೇಟ್ ಆರಂಭ ಆದ್ಮೇಲೆ 6 ತಿಂಗಳು 1 ವರ್ಷ ಬಿಟ್ಟು ನಾವು ಈ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ಆರಂಭ ಮಾಡಿದ್ವಿ. ಅದರಿಂದಾಗಿ ನಮ್ಗೆ ಇದನ್ನ ಕೊನೆಗೂ ಅವರು ಸಕ್ರಮ ಅಂತ ಹೇಳ್ತಾ ಇದ್ದಾಗಲೇ ನಾವು ಇದನ್ನು ಅಕ್ರಮ ಅಂತ ನಮಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಯಿತು. ಈಗ ಕರ್ನಾಟಕದಲ್ಲಿರುವಂತಹ 18 ಟೋಲ್ ಗೇಟ್ಗಳಲ್ಲಿ ಕೂಡ ಬಹುತೇಕವು ಇದೇ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತದೆ. ಅದರಿಂದಾಗಿ ಆ ಭಾಗದಲ್ಲಿ ಜನ ಈ ಪ್ರಶ್ನೆಗಳನ್ನ ಎತ್ತಿದ್ರೆ ಬಹುಶಃ ಅದನ್ನು ಕೂಡ ಸರ್ಕಾರ ಅಕ್ರಮ ಅಂತ ಅಧಿಕೃತವಾಗಿ ಒಪ್ಪುವಂತಹ ದಿನಗಳು ಬರಬಹುದು ಅಂತ ಅನಿಸ್ತದೆ. ಧನ್ಯವಾದಗಳು. ಆದ್ರೆ ಈ ವಿಷಯವನ್ನ ನಮ್ಮ ಜನ ಕೇಳಿದ್ದೆ, ಯಾಕೆಂದ್ರೆ ಈ ರೀತಿಯಾದ ದರೋಡೆಗೆ ಒಳಗಾದಂತ ಬೇರೆ ಟೋಲ್ಗಳಿಂದ ವಂಚನೆಗೆ ಒಳಗಾಗ್ತಿರುವಂತ ಜನ ಕೂಡ ಎಚ್ಚೆತ್ಕೊಳ್ಳೋಕೆ ಅನುಕೂಲ ಆಗತ್ತೆ ಅಂತ ಹೇಳಿ. ಮತ್ತೊಂದು ಪ್ರಶ್ನೆ, ಇದು ಒಂದು ಐತಿಹಾಸಿಕ ಹೋರಾಟ ನಾವಾಗಲೇ ಮಾತಾಡ್ತಾ ಹೇಳಿದ್ವಿ. ಇದು ಬಹಳ ಸಂಘಟನೆಗಳು, ಬಹಳ ರಾಜಕೀಯ ಪಕ್ಷಗಳು ಮತ್ತು ಬೇರೆ ಬೇರೆ ಇಂಡಿವಿಜುವಲ್ಸ್ ಎಲ್ಲ ಸೇರಿ ನೀವು ಕಟ್ಟಿದ್ದು.
ಈ ತರದ ಐಕ್ಯ ಹೋರಾಟವನ್ನು ಕಟ್ಟುವುದು ದೊಡ್ಡ ದೊಡ್ಡ ಸವಾಲು. ಯಾಕೆಂದ್ರೆ ಬಹಳ ನಾನಾ ರೀತಿಯ ಸಿದ್ಧಾಂತ ತತ್ವ ಇತ್ಯಾದಿ ಹಿನ್ನೆಲೆಗಳಿಂದ ಬಂದಿರೋರು ಇರ್ತಾರೆ. ಇದು ಹೇಗೆ ಸಾಧ್ಯ ಆಯಿತು? ಈ ತರದ ಒಂದು ಸಮಿತಿಯನ್ನ ಹೇಗೆ ರಚನೆ ಮಾಡಿದ್ರಿ ಮತ್ತೆ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ಹೇಳ್ಬೋದಾ? ಅಲ್ಲ, ಇದು ನಿಜಕ್ಕೂ ಕೂಡ ಒಂದು ಚೇತೋಹಾರಿಯಾದಂತ ಅನುಭವ. ನಾವು ಕೂಡ ಇದನ್ನು ಈಗ ನಮಗೂ ಒಮ್ಮೊಮ್ಮೆ ಅಚ್ಚರಿ ಆಗುತ್ತೆ. ನಾವು ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ವಿ? ಎಲ್ಲರನ್ನು ಎಲ್ಲೂ ಕೂಡ ಯಾರ ವಿಶ್ವಾಸ ಕೂಡ ಕಳ್ಕೊಳ್ಳದೆ ಬಂದವರು ನಮ್ಮ ಜೊತೆ ಸೇರ್ಕೊಂಡವರು ಯಾರು ಕೂಡ ನಮ್ಮನ್ನು ಮತ್ತೆ ಬಿಟ್ಟು ಹೋಗ್ಲಿಲ್ಲ ಈ ಮಟ್ಟಕ್ಕೆ. ಅದರಲ್ಲಿ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ರು, ಕ್ಯಾಬಿನೆಟ್ ದರ್ಜೆಯಲ್ಲಿ ಮಂತ್ರಿಗಳಾಗಿದ್ದವರಿದ್ರು, ಇಂಥವರೆಲ್ಲರನ್ನು ಕೂಡ ನಾವು ನಿಭಾಯಿಸಿದ್ವಿ. ಮತ್ತೆ ಕೆಲವು ಇಂಡಿವಿಜುವಲ್ ವ್ಯಕ್ತಿಗಳು ಇವರೆಲ್ಲರನ್ನು ಕೂಡ ಒಂದು ಇದರಲ್ಲಿ ತಗೊಂಡು ಹೋಗಿರೋದು ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಒಂದು ಅನುಭವ ನಮಗೆ. ನಮಗೂ ಕೂಡ ಇದು ತುಂಬಾ ಕಲಿಸಿದೆ. ನಾವು ನಮ್ಮ ಜೊತೆ ಬಂದವರಿಗೂ ಕೂಡ ತುಂಬಾ ಕಲಿಸಿದೀವಿ, ಮತ್ತೆ ನಾವು ಕೂಡ ತುಂಬಾ ಕಲಿತಿದ್ದೀವಿ. ಅದರಲ್ಲಿ ಕೂಡ 35 ದಿನಗಳ ನಮ್ಮ ಧರಣಿ ವೇದಿಕೆ ಏನಿದೆ, ನಮ್ಮ ಸಹಸಂಚಾಲಕರಿದ್ದಾರೆ ರಾಘವೇಂದ್ರ ರಾವ್ ಅಂತ, ಅವರು ಅದನ್ನ ಅನುಭವ ಮಂಟಪ ಅಂತ ಕರೆದ್ರು. ಅದರಿಂದಾಗಿ ನಾವಂದ್ರೆ ತುಂಬಾ ಡೆಮಾಕ್ರೆಟಿಕ್ ಆಗಿ ನಾವು ಇರ್ತಿದ್ವಿ. ನಾವು ಯಾರ ಸಣ್ಣ ನಮ್ಮಲ್ಲಿ ಬಂದು ಸಣ್ಣದಾಗಿ ಪಾತ್ರ ವಹಿಸಿದವರನ್ನು ಗುರುತಿಸ್ತಾ ಇದ್ವಿ, ಅವರ ಕೊಡುಗೆಗಳನ್ನು ಕೂಡ ನಾವು ಎತ್ತಿ ತೋರಿಸ್ತಾ ಇದ್ವಿ. ಮತ್ತು ನಾವು ಯಾವುದು ಅಜೆಂಡಾಗಳನ್ನು ಮುಚ್ಚಿಟ್ಟಿರಲಿಲ್ಲ. ನಮ್ಮಲ್ಲಿ ಬಹಳ ಕ್ಲಿಯರ್ ಆಗಿ ಟೋಲ್ ಗೇಟ್ ಮುಚ್ಚಬೇಕು, ಇದು ಜನರನ್ನ ಮೋಸಗೊಳಿಸ್ತಾ ಇದೆ, ಲೂಟಿ ಮಾಡ್ತಾ ಇದೆ. ಮತ್ತು ಇಲ್ಲಿ ನಮ್ಗೆ ಯಾವುದೇ ಒಬ್ಬ ವ್ಯಕ್ತಿ ಕೇಂದ್ರಿತ ಇದಿಲ್ಲ, ಎಲ್ಲೂ ಕೂಡ ನಾವು ಬಹಳ ಪ್ರಜ್ಞಾಪೂರ್ವಕವಾಗಿ ಇದು ಮುನೀರ್ನ ಹೋರಾಟ, ಮುನೀರ್ನ ನಾಯಕತ್ವ, ಮುನೀರ್ನ ಯಶಸ್ಸು ಅಂತ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಇದು ಹೋರಾಟ ಸಮಿತಿಯದ್ದು ಅಂತ ನಾವು ಎಲ್ಲೂ ಕೂಡ ಬ್ರ್ಯಾಂಡ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಹೋರಾಟ ಸಮಿತಿ ನೇತೃತ್ವ ವಹಿಸಿದೆ, ಇದರಲ್ಲಿ ಜೊತೆಯಲ್ಲಿ ಬಂದಂತ ಎಲ್ಲಾ ಸಂಘಟನೆಗಳು ಕೂಡ ಈ ಹೋರಾಟ ಸಮಿತಿಯ ಹೋರಾಟದ ಬಹಳ ಪ್ರಧಾನ ಪಾತ್ರಧಾರಿಗಳು ಅನ್ನೋ ರೀತಿಯಲ್ಲಿ ನಾವು ತುಂಬಾ ವಿಶಾಲವಾಗಿ ಇದನ್ನು ತಗೊಂಡು ಹೋದ್ವಿ. ಮತ್ತೆ ಯಾವುದನ್ನು ಮುಚ್ಚುಮರೆ ಮಾಡ್ತಾ ಇರಲಿಲ್ಲ, ಮತ್ತು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳುವ ರೀತಿಯಲ್ಲಿ ಮತ್ತು ಎಲ್ಲೂ ಕೂಡ ನಾವು ಜನರ ಜೊತೆ ನಮ್ಮ ಜೊತೆ ಇದ್ದಂಥವರೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಎಲ್ಲೂ ಕೂಡ ಸರ್ಕಾರ ಜಿಲ್ಲಾಡಳಿತದ ಜೊತೆ ಹೆದ್ದಾರಿ ಪ್ರಾಧಿಕಾರದ ಜೊತೆ ಮಾತುಕತೆಗೂ ಕೂಡ ಹೋಗ್ತಾ ಇರಲಿಲ್ಲ. ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಏನೇ ಬಂದರೂ ಕೂಡ ಸರ್ಕಾರದ ಕಡೆಯಿಂದ ಅಥವಾ ಟೋಲ್ ಕಂಪನಿಗಳ ಕಡೆಯಿಂದ ಏನೇ ಪ್ರಸ್ತಾಪ ಬಂದರೂ ಕೂಡ ನಾವು ಜನರ ಮುಂದೆ ನಮ್ಮ ಕಮಿಟಿಯ ಮುಂದೆ ಇಟ್ಟು ಮಾತಾಡ್ತಾ ಇದ್ವಿ. ಮತ್ತು ತುಂಬಾ ವಿನಯದಿಂದ ನಾವು ನಡ್ಕೊಳ್ತಾ ಇದ್ವಿ. ನಾವೆಲ್ಲೂ ಕೂಡ ನಾವೇನೋ ಬಹಳ ದೊಡ್ಡದನ್ನ ಸಾಧಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಾವೆಲ್ಲೂ ನಮ್ಮ ಕಮಿಟಿ ಯಾವ ಪದಾಧಿಕಾರಿಗಳು ಕೂಡ ನಡ್ಕೊಳ್ಳಿಲ್ಲ. ಆ ವಿನಯ ಕೂಡ ನಮ್ಮ ಈ ಯಶಸ್ಸಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದೆ. ಮತ್ತು ನಮ್ಮಂತ ಒಂದು ಧರ್ಮ ಕೇಂದ್ರಿತ ರಾಜಕಾರಣದ ಅತ್ಯಂತ ದೊಡ್ಡ ಕೇಂದ್ರದಲ್ಲಿ ಎಲ್ಲ ಜಾತಿ ಧರ್ಮದವರು ಒಟ್ಟಿಗೆ ಸೇರೋದು ಕೂಡ ಬಹಳ ಜನರಿಗೆ ಖುಷಿ ಕೊಡ್ತು. ಬಹಳ ಜನ ನಮ್ಮ 35 ದಿನಗಳ ಮಂಟಪದಲ್ಲಿ ನಮ್ಮ ಹೋರಾಟದಲ್ಲಿ ಯಾವತ್ತೂ ಭಾಗವಹಿಸಿದವರು ಕೂಡ ಬಂದವರು ಮತ್ತೆ ಹೋಗ್ಲಿಲ್ಲ, ಪ್ರತಿದಿನ ಅಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು. ಇದೊಂದು ಒಂದು ಒಂದು ಕುಟುಂಬದ ರೀತಿಯಲ್ಲಿ ಇದೆ, ಒಂದು ವಿಶಿಷ್ಟ ಇದೆ. ಬೇರೆ ಬೇರೆ ಭಾಷೆಗಳು, ಒಂದು ಕಡೆ ಬ್ಯಾರಿ ಮಾತಾಡ್ತಾರೆ, ಇನ್ನೊಂದು ಕೊಂಕಣಿ ಮಾತಾಡ್ತಾರೆ, ಇನ್ನೊಂದು ಕೂಡ ತುಳು ಮಾತಾಡ್ತಾರೆ, ಇನ್ನೊಂದು ಕಡೆ ಹವ್ಯಕ ಭಾಷೆ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಯಾರಿಗೂ ಕೂಡ ಯಾವ ಭಾಷೆ ಕೂಡ ನಮ್ಮದಲ್ಲ, ಇವರು ನಮ್ಮವರಲ್ಲ ಅಂತ ಅನಿಸದ ರೀತಿಯಾದಂತಹ ವಾತಾವರಣ. ಒಂದು ಕಮ್ಯುನಿಟಿ ಅವರು ಒಂದು ದಿವಸ ಟೀ ವ್ಯವಸ್ಥೆ ಮಾಡಿದ್ರೆ ಇನ್ನೊಂದು ಕಮ್ಯುನಿಟಿ ಅವರು ತಿಂಡಿ ಇಟ್ಕೊಂಡು ಬರ್ತಾ ಇದ್ರು, ಕೆಲವರು ಅವರವರ ಮನೆಗಳಲ್ಲಿ ತಿಂಡಿ ಅನ್ನ ಇಂಥದನ್ನೆಲ್ಲ ಮಾಡಿ ಇಟ್ಕೊಂಡು ಬರ್ತಾ ಇದ್ರು. ಇದರಿಂದಾಗಿ ಎಲ್ರಿಗೂ ಒಂದು ರೀತಿಯ ಬೇರೆ ಫೀಲ್ ಅನ್ನ ಕೊಡ್ತಾ ಹೋದ್ವಿ ನಾವು. ಅದರಿಂದಾಗಿ ನಮ್ಗೆ ಎಲ್ಲರನ್ನು ಒಟ್ಟಿಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಮತ್ತೆ ನಮ್ಮಲ್ಲಿ ಬಹಳ ಸ್ಪಷ್ಟತೆ ಇತ್ತು, ಈ ಟೋಲ್ ಗೇಟ್ ಅನ್ನುವಂಥದ್ದು ಏನು, ಇದು ಸುಲಿಗೆ ಹಿಂದೆ ಯಾರಿದ್ದಾರೆ, ಇದರ ನೀತಿ ಏನು, ಮತ್ತು ಈಗ ಸರ್ಕಾರ ನಡೆಸ್ತಾ ಇರುವಂತಹ ಭಾಜಪ ಇದನ್ನು ಯಾಕೆ ಉಳಿಸ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ನಮ್ಮ ರಾಜಕಾರಣವನ್ನು ಕೂಡ ಹೇಳ್ತಾ ಹೋದ್ವಿ. ಮುಚ್ಚುಮರೆ ಮಾಡಲಿಲ್ಲ ಈ ಜನಪರ ರಾಜಕಾರಣ, ಟೋಲ್ ವಿರುದ್ಧದ ರಾಜಕೀಯ ಹೋರಾಟ ಅನ್ನುವಂಥದ್ದು ರಾಜಕೀಯ ರಹಿತ ಅಂತ ಹೇಳುವಾಗ ಇಲ್ಲ ಇಲ್ಲ, ರಾಜಕೀಯ ರಹಿತ ಅಲ್ಲ, ನಮ್ದು ರಾಜಕೀಯ ಇದ್ದೇ ಇದೆ, ಪಕ್ಷಾತೀತ ಅನ್ನುವಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ವಿ. ಅದರಿಂದಾಗಿ ನಮ್ಗೆ ಎಲ್ಲರನ್ನು ಒಳಗೊಳ್ಳಿಕ್ಕೆ ಸಾಧ್ಯ ಆಯ್ತು, ಈ ಮಟ್ಟಕ್ಕೆ ನಮ್ಗೆ ಯಶಸ್ಸನ್ನು ಸಾಧಿಸ್ಲಿಕ್ಕೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನನ್ಗೆ ಅನಿಸ್ತು. ರಾಜಕಾರಣದ ವಿಷಯ ಮಾತಾಡಿದ್ರೆ ಅಂದ್ರೆ ಅದರಲ್ಲೂ ಒಂದು ರಾಜಕಾರಣ ಇತ್ತು, ಒಂದು ಪಕ್ಷ ರಹಿತ ರಾಜಕಾರಣ ಅಂತ. ಭಾರತೀಯ ಜನತಾ ಪಾರ್ಟಿಯವರು ನಿಮ್ಮನ್ನ ಟೀಕೆ ಮಾಡ್ತಾನೆ ಬಂದ್ರು, ಅಂದ್ರೆ ಹೆಸರಿಗೆ ಟೋಲ್ ವಿರೋಧಿ ಹೋರಾಟ ಇವ್ರು ಮಾಡ್ತಾ ಇದ್ದಾರೆ, ಅದರ ಒಳಗಡೆ ಇವರು ಧರ್ಮದ ರಾಜಕಾರಣ, ಮೂಲಭೂತವಾದ ರಾಜಕಾರಣ, ಬಿಜೆಪಿನ ಟೀಕಿಸೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನಿಮ್ಮ ಶಾಸಕರಾದ ಭರತ್ ಶೆಟ್ಟಿ ಅವರಿಂದ ಬಂತು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಅವರು ಹತಾಶರಾಗಿ ಎಲ್ಲವನ್ನೂ ಮಾಡಿದರು. ಎಲ್ಲಿಯವರೆಗೆ ಅಂದರೆ ಒಂದು 4 ತಿಂಗಳ ಹಿಂದೆ ನಮಗೆ ಸೂಟ್ ಕ್ಯಾಸ್ಗಳು ಕೂಡ ಬರುತ್ತೆ, ಅದಕ್ಕಾಗಿ ಹೋರಾಟ ಮಾಡುತ್ತೆ ಅಂತ ಮಾಡ್ತಾರೆ ಅಂತಲೂ ಕೂಡ ಭರತ್ ಶೆಟ್ಟಿ ಅವರು ಹೇಳಿದರು. ನಮಗೇನು ಅದ್ರ ಬಗ್ಗೆ ಬೇಸರ ಇಲ್ಲ, ಇದನ್ನು ಕೂಡ ಅವರು ಹೇಳಿದ್ದು ಹೌದು. ಇದರಲ್ಲಿ ಪಕ್ಷಗಳು ಯಾಕೆ ಬರಬೇಕು, ಪಕ್ಷಗಳ ನಾಯಕರು ಯಾಕೆ ಬರಬೇಕು ಅಂತೆಲ್ಲ ಕೇಳಿದರು. ಮತ್ತು ಇವರು ಕೇವಲ ಟೋಲ್ ವಿರುದ್ಧ ಮಾತ್ರ ಮಾತಾಡ್ತಾ ಇಲ್ಲ, ನಮ್ಮ ಎಲ್ಲ ಸರ್ಕಾರದ ಎಲ್ಲ ನಡೆಗಳನ್ನು ಟೀಕಿಸ್ತಾರೆ,
ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಾರೆ, ಹಿಂದುತ್ವದ ರಾಜಕಾರಣವನ್ನ ಮಾತಾಡ್ತಾರೆ ಅಂತ ಹೇಳಿದ್ರು. ನಾವು ಮುಚ್ಚುಮರೆ ಮಾಡಲಿಲ್ಲ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಇದೊಂದು ಟೋಲ್ ಯಾಕೆ ಇವತ್ತು ನಮ್ಮನ್ನ ಆ 7 ವರ್ಷಗಳಿಂದ ಲೂಟಿ ಮಾಡ್ತಾ ಇದೆ ಅಂದ್ರೆ, ಇಲ್ಲಿ ಇರುವಂತಹ ಸಾಮಾಜಿಕೀಯ ರಾಜಕೀಯ ವಾತಾವರಣದಲ್ಲಿ ಇದು ಒಂದು ಟೋಲ್ ತೆಗಿಲಿಕ್ಕೆ ಅಕ್ರಮ ಅಂತ ತೀರ್ಮಾನ ಆಗಿರುವಂತ ಟೋಲ್ ಅನ್ನ ಕೂಡ ಯಾಕೆ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಜನರನ್ನ ಧರ್ಮದಾರದಲ್ಲಿ ಇವತ್ತು ವಿಭಜನೆ ಮಾಡಿರೋದ್ರಿಂದ. ಮತ್ತು ಇದರಿಂದಾಗಿ ನಾವು ಕಲ್ಕೊಳ್ತಾ ಇರೋದು ಹೆದ್ದಾರಿಯಲ್ಲಿ ಕೊಡ್ಬೇಕಾಗಿರುವಂತ ನಮ್ಮ ಜೇಬಿನ ದುಡ್ಡು ಮಾತ್ರ ಅಲ್ಲ, ತುಂಬಾ ಕಲ್ಕೊಳ್ತಿ ಬಂದಿದೀವಿ ಅಂತ ಹೇಳಿದ್ವಿ. ನಿಮಗೆ ನೆನಪಿರ್ಬೋದು, ನಾವು 1 ವರ್ಷದ ಹಿಂದೆ MRPL ನ ಉದ್ಯೋಗದ ಹೋರಾಟ ಮಾಡಿದ್ವಿ. ನಮ್ಮ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡದೆ ಎಲ್ಲ ಉತ್ತರ ಭಾರತೀಯರಿಗೆ ಉದ್ಯೋಗ ಕೊಟ್ಟರು. 234 ಉದ್ಯೋಗದಲ್ಲಿ 230 ಉದ್ಯೋಗ ಕೂಡ ಹೊರ ರಾಜ್ಯದವರ ಪಾಲಾಯಿತು ಅಂತ ನಾವು ಹೋರಾಟ ಮಾಡಿದ್ವಿ. ತುಳುನಾಡದ ಅಭಿವೃದ್ಧಿ ತುಳುವಪ್ಪನ ಜೋಕ್ಲೆ ಮಲ್ಲಪಾಲ್ ಅಂತ ಹೇಳಿ ನಾವು ಘೋಷಣೆ ಕೂಡ ಕೊಟ್ವಿ. ಆವಾಗಲೂ ಕೂಡ ಇದೇ ಭರತ್ ಶೆಟ್ಟಿ, ನಳಿನ್ ಕುಮಾರ್ ಕಟೀಲ್ ಅವರಲ್ಲೊಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಇಲ್ಲ ಇದು ಈಗ ನೇಮಕಾತಿ ರದ್ದಾಗತ್ತೆ, ಹೊಸದಾಗಿ ನಾವು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟು ನೇಮಕಾತಿ ಹೊಸದಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಮರ್ತೆ ಬಿಟ್ರು, ಯಾಕೆಂದ್ರೆ ಮಧ್ಯೆ ಧರ್ಮ ರಾಜಕಾರಣ ಬಂತು. ಎತ್ತಿನ ಹೊಳೆ ವಿಚಾರದಲ್ಲಿ ಅವರು ಮಾಡಿದ್ದೇನು ಭಾಜಪದವರು, ಇದೇ ನಳಿನ್ ಕುಮಾರ್ ಕಟೀಲ್ ಅವರು ರಥಯಾತ್ರೆ ಹೊರಟರು 2 ಜಿಲ್ಲೆಯಲ್ಲಿ. ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟಗಳು ನಡೀತು, 5-6 ಹೆದ್ದಾರಿ ತಡೆ ಕಾರ್ಯಕ್ರಮಗಳು ನಡೀತು. ಜನ ಎಲ್ಲ ಕಾಂಗ್ರೆಸ್ಸಿಗರು ಸೇರ್ಕೊಂಡ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ, ಪಕ್ಷಾತೀತ ಅಂತ ಹೇಳಿದ್ರು. ಕೊನೆಗೆ ಅವರ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಳಿನ್ ಕುಮಾರ್ ಕಟೀಲ್ ಭಾಜಪದ ರಾಜ್ಯಾಧ್ಯಕ್ಷ ಆದ್ರು 11,000 ಕೋಟಿ ಇದ್ದಂತ ಎತ್ತಿನ ವಲಯ ಪ್ರಾಜೆಕ್ಟ್ಗೆ 33,000 ಕೋಟಿ ಮೀಸಲಿಟ್ರು. ಇದೆಲ್ಲವನ್ನ ಹೇಳ್ತಾ ಇದ್ವಿ ನಾವು. ಇದರಿಂದಾಗಿ ಈ ಧರ್ಮ ರಾಜಕಾರಣ, ಈ ಹಿಂದೂ ಮುಸ್ಲಿಂ ಕದನಗಳು ಈ ರೀತಿಯ ಇದರಿಂದಾಗಿ ಭಾಜಪ ನಮ್ಮನ್ನು ವಂಚಿಸ್ತಾ ಬಂದಿದ್ದು. ಇವತ್ತು ಎತ್ತಿನ ಹೊಳೆ ಇದು ಟೋಲ್ ಗೇಟ್ ವಿರುದ್ಧದ ಹೋರಾಟವನ್ನು ಕೂಡ ಅವರು ಧರ್ಮದ ಲೇಪನವನ್ನು ಹಚ್ಚಿ, ಪಕ್ಷ ರಾಜಕಾರಣದ ಲೇಪನವನ್ನು ಹಚ್ಚಿ ಮುಚ್ಚಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಅದೆಲ್ಲವನ್ನ ಹೇಳ್ತೀವಿ ಅಂತ ಹೇಳಿದ್ವಿ ಭರತ್ ಶೆಟ್ಟಿ ಅವರಿಗೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ. ಅಂದ್ರೆ 3 ದಶಕಗಳಿಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯನ್ನು ಆಳ್ತಾ ಬಂದಿರುವಂತಹದ್ದು ಭಾಜಪ. 3 ದಶಕಗಳಿಂದ ಒಮ್ಮೆ ಜಯಪ್ರಕಾಶ್ ಹೆಗ್ಡೆ ಉಡುಪಿಯಿಂದ ಬೈ ಎಲೆಕ್ಷನ್ ಅಲ್ಲಿ ಗೆದ್ದದ್ದು ಬಿಟ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ, ಮತ್ತು 2 ಜಿಲ್ಲೆಯನ್ನು 90ರ ದಶಕದಿಂದ ಬಿಜೆಪಿ ಗೆಲ್ತಾ ಬಂದಿದೆ ಪಾರ್ಲಿಮೆಂಟ್ ಅಲ್ಲಿ. ವಿಧಾನಸಭೆಯಲ್ಲಿ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದರೂ ಕೂಡ ಬೀದಿಯಲ್ಲಿ ಕರಾವಳಿಯನ್ನು ಆಳ್ತಾ ಇದ್ದದ್ದು ಬಿಜೆಪಿ. ಅದರಿಂದಾಗಿ 3 ದಶಕಗಳಲ್ಲಿ ನೀವು ಮಾಡ್ತಾ ಬಂದ ರಾಜಕಾರಣದಿಂದ ಇವತ್ತು ನಾವು ಟೋಲ್ ಗೇಟ್ ನ ಸಂಕಟ ಅನುಭವಿಸ್ತಾ ಇದ್ದೀವಿ. 35-40 ಕಿಲೋಮೀಟರ್ ಅಲ್ಲಿ 4 ಟೋಲ್ ಗೇಟ್ ಗಳಿದೆ. MRPL ನಲ್ಲಿ ಉದ್ಯೋಗ ಇಲ್ಲ, ಪರಿಸರ ಮಾಲಿನ್ಯ ಆಗ್ತಾ ಇದೆ. ಎತ್ತಿನ ಹೊಳೆ ಯೋಜನೆಯಲ್ಲಿ ಇಂತಹ ಸಮಸ್ಯೆಗಳನ್ನು ನೀವೇ ಮಾಡಿಟ್ರಿ. ಮತ್ತೆ ಬೇರೆ ಯಾವುದೇ ರೀತಿಯಾದಂತ ಒಂದು 8 ಖಾಸಗಿ ಮೆಡಿಕಲ್ ಕಾಲೇಜ್ ಇರುವಂತಹ ಜಿಲ್ಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿಲ್ಲ. ಈಗ 9ನೇ ಮೆಡಿಕಲ್ ಕಾಲೇಜ್ ಅನ್ನು ಕೂಡ ಬಿಜೆಪಿ ನಾಯಕನಿಗೆ ಕೊಟ್ರಿ. ಇದೆಲ್ಲ ಯಾಕೆ ಹೇಳಬಾರ್ದು ಅಂತ ಕೇಳ್ತಾ ಹೋದ್ವಿ. ಅದರಿಂದ ನಮ್ಗೆ ಇಲ್ಲಿ ಮುಚ್ಚುಮರೆ ಇರಲಿಲ್ಲ, ನಮ್ದು ಬಹಳ ರಾಜಕೀಯ ಅಜೆಂಡಾ ಇದ್ದಂತ ಹೋರಾಟ. ರಾಜಕೀಯ ರಹಿತ ಅನ್ನುವಂಥದ್ದೇ ಒಂದು ರಾಜಕಾರಣ. ರಾಜಕೀಯ ರಹಿತ ಅಂತ ಹೇಳಿ ಎಲ್ಲಾ ಹೋರಾಟಗಳನ್ನ ಭಾಜಪ ಮುಚ್ಚಿ ಇದು ನಾಶ ಮಾಡಿದೆ. ಅದರಿಂದಾಗಿ ನಮ್ದು ಸ್ಪಷ್ಟವಾದಂತಹ ರಾಜಕೀಯ ಅಜೆಂಡಾ ಇದ್ದಂತಹ ಒಂದು ಪಕ್ಷಾತೀತ ಹೋರಾಟ ಅಂತ ನಾವು ಹೇಳಿದ್ವಿ. ಅದು ಬಿಜೆಪಿಗೆ ಹೆಚ್ಚು ಇರುಸು ಮುರುಸಾದದ್ದು. ಬರೀ ಟೋಲ್ ಗೇಟ್ಗೆ ಬೈತಾ ಇದ್ರೆ, ಅದರ ಪಿಲ್ಲರ್ಗಳಿಗೆ ಬೈತಾ ಇದ್ರೆ ಅವ್ರಿಗೆ ಬೇಜಾರಾಗ್ತಾ ಇರಲಿಲ್ಲ. ನಾವು ಬಿಜೆಪಿ ಮೂಲ ರಾಜಕಾರಣಕ್ಕೆ ಬಂದ್ವಿ. ಯಾಕೆ ಇಡೀ ಸುರತ್ಕಲ್ ಬಿಜೆಪಿಯ 3 ದಶಕಗಳ ಭದ್ರಕೋಟೆ, ಯಾಕೆ ಒಂದು ಸಮುದಾಯ ಆಸ್ಪತ್ರೆ ಇಲ್ಲ? ಅಲ್ಲಿರುವಂತಹ MRPL ನಲ್ಲಿ, ಅಲ್ಲಿರುವಂತಹ SEZ ನಲ್ಲಿ, ಅಲ್ಲಿರುವಂತಹ ಹಾರ್ಬರ್ ನಲ್ಲಿ, ಅಲ್ಲಿರುವಂತಹ MCF ನಲ್ಲಿ, ಅಲ್ಲಿರುವಂತಹ ಕುದುರೆ ಮುಖದ ಕಂಪನಿಗಳು, ಇಷ್ಟು ದೊಡ್ಡ ದೊಡ್ಡ ಕೈಗಾರಿಕೆಗಳಿದೆ, ಯಾಕೆ ನಮ್ಮ ಊರಿನ ಹುಡುಗರಿಗೆ ಉದ್ಯೋಗ ಇಲ್ಲ? ಯಾಕೆ ಎಲ್ಲ MRPL ನ ಸುತ್ತ ಪೆಟ್ರೋಲ್ ಕದಿಯುವಂತದ್ದು, ಡಾಮರ್ ದಂಧೆ, ಸ್ಕ್ರಾಪ್ ದಂಧೆ, ಇಂಥ ದಂಧೆಯಲ್ಲಿ ಸೇರ್ಕೊಂಡು ಕ್ರಿಮಿನಲ್ಗಳಾಗಿ ಪೊಲೀಸ್ ಸ್ಟೇಷನ್ ಇದರಲ್ಲಿ ಫ್ರೇಮ್ಗಳಲ್ಲಿ ಫೋಟೋ ಹಾಕೊಂಡು ನಮ್ಮ ಹುಡುಗರು ತಿರುಗಾಡ್ತಾ ಇದ್ದಾರೆ? ಹಿಂದೂ ಮುಸ್ಲಿಂ ಅಂತ ಗಲಾಟೆ ಮಾಡಿ ಯಾಕೆ ಜೈಲಿಗೆ ಹೋಗ್ತಾರೆ? ಯಾಕೆ ಸಾಯ್ತಾ ಇದ್ದಾರೆ? ಇದೆಲ್ಲವನ್ನ ನಾವು ಟೋಲ್ ವಿರೋಧಿ ಹೋರಾಟದಲ್ಲಿ ಕೂಡ ಮಾತಾಡಿದ್ವಿ. ಜನ ಅದನ್ನು ಸ್ವೀಕಾರ ಮಾಡಿದ್ದು, ಅದು ಅವರಿಗೆ ಬಹಳ ಹೆಚ್ಚು ನೋವಾದದ್ದು. ಅದರಿಂದಾಗಿ ನಮ್ದು ಸ್ಪಷ್ಟವಾದಂತಹ ರಾಜಕೀಯ ತಿಳುವಳಿಕೆ ಅರಿವಿದ್ದಂತಹ ಒಂದು ಪಕ್ಷಾತೀತ ಹೋರಾಟ. ಅದರಿಂದಾಗಿ ಇವತ್ತು ಭಾಜಪ ಸೋಲ್ಬೇಕಾಯ್ತು. ಬರೀ ನಾವು ಟೋಲ್ ಗೇಟ್ಗೆ ಬೈತಾ ಇದ್ದಿದ್ರೆ ಬಹುಶಃ ಈ ಟೋಲ್ ಗೇಟ್ ಹೋಗ್ತಾ ಇರಲಿಲ್ಲ. ನಿಮ್ಮ ಉತ್ತರದಲ್ಲಿ ಇನ್ನೊಂದು ಪ್ರಶ್ನೆ ಹೊಳಿತಾ ಇದೆ, ಅಂದ್ರೆ ಪಕ್ಷಾತೀತವಾದ ಹೋರಾಟ ಇದು ಯಶಸ್ವಿ ಆಗಿದೆ ಸರಿ, ಅದು ಎಲ್ಲಿವರೆಗೆ ಈ ಹೋರಾಟಗಳು ಅಂತ. ಮುನೀರ್ ಕಡಿಪಳ್ಳ ಅವ್ರನ್ನ ನಾವು ಗಮನಿಸಿದಂತೆ SEZ ವಿರುದ್ಧ ನೀವು ಹೋರಾಟ ಮಾಡಿದ್ದಾಗಬಹುದು, ಬಿಡಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ್ದಾಗಿರ್ಬೋದು, ಅಥವಾ MRPL ನ ಉದ್ಯೋಗದ ಹೋರಾಟ ಆಗಿರ್ಬೋದು, ಅಥವಾ ಟೋಲ್ ಗೇಟ್ ಹೋರಾಟ, ಈ ತರದ ಹಲವಾರು ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀರಿ. ನಿಮ್ಮ ಧ್ವನಿ ವಿಧಾನಸೌಧದಲ್ಲಿ ಮೊಳಗದ ಯಾವಾಗ? ಮತ್ತೆ ಈ ತರದ ಒಂದು ಹೋರಾಟದ ವೇದಿಕೆ ಒಂದು 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 ಲಾಂಚ್ ಮಾಡಿ ಯಾಕೆ ಆಗ್ಬಾರ್ದು ಅಂತ ಹೇಳಿ, ಅಂದ್ರೆ ಈ ಐಕ್ಯ ಹೋರಾಟ ಏನಿದೆಯೇ ಅದು ಒಂದು ಐಕ್ಯ ರಾಜಕೀಯ ಹೋರಾಟನೂ ಯಾಕೆ ಆಗ್ಬಾರ್ದು ಅಂತ ಹೇಳಿ ನಮ್ಮ ಪ್ರಶ್ನೆ. ಅಲ್ಲ, ನನಗೂ ಕೂಡ ಈಗ ವೈಯಕ್ತಿಕವಾಗಿ ಮುನೀರು
ಅಸೆಂಬ್ಲಿಯಲ್ಲೋ ಪಾರ್ಲಿಮೆಂಟ್ ಅಲ್ಲೋ ಇರೋದು ಅವರ ಬಗ್ಗೆ ನಾನು ಮಾತಾಡೋಕ್ಕೆ ಬಯಸೋದಿಲ್ಲ. ನಾನು ಈ ಹೋರಾಟಗಳನ್ನ ವೈಯಕ್ತಿಕ ಇಮೇಜ್ ಅನ್ನ ರಾಜಕೀಯ ಸ್ಥಾನಮಾನವನ್ನು ಹೆಚ್ಚು ಮಾಡಬೇಕು ಅಂತ ನಾನು ಎಲ್ಲೂ ಕೂಡ ಬಳಕೆ ಮಾಡಲಿಲ್ಲ, ಆ ರೀತಿ ಬಯಸಿಯೂ ಕೂಡ ಇಲ್ಲ. ಆದ್ರೆ ನಮ್ಮಂತ ಧ್ವನಿಗಳು ವಿಧಾನಸಭೆ ಒಳಗಡೆ ಇರುವಂತಹ ಅಗತ್ಯತೆ ತುಂಬಾ ಇದೆ. ನಾನು ಬಹಳ ಸ್ಪಷ್ಟವಾಗಿ 35 ದಿನದಲ್ಲಿ ಬಹುಶಃ 30 ದಿನ ನಾನು ಭಾಷಣ ಮಾಡಿದ್ದೀನಿ ಈ ಅನುಭವ ಮಂಟಪದಲ್ಲಿ ನಮ್ಮ ಧರಣಿ ವೇದಿಕೆಯಲ್ಲಿ. ಅಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೆ, ದಕ್ಷಿಣ ಕನ್ನಡ ಅಂದ್ರೆ ಈ ತುಳುನಾಡಿನಲ್ಲಿ ಕಳೆದ 3 ದಶಕಗಳಲ್ಲಿ ನಡೆದದ್ದು, ಅದ್ರ ಹಿಂದೆ ಬೇಕಾದಷ್ಟು ಚಳವಳಿಗಳು ನಡೆದಿದೆ. 3 ದಶಕಗಳಲ್ಲಿ ನಡೆದದ್ದು ಬರೀ ಧರ್ಮ ಕೇಂದ್ರಿತ ರಾಜಕಾರಣ. ಈ ಧರ್ಮ ಕೇಂದ್ರಿತ ರಾಜಕಾರಣದಿಂದ ಜನ ಕೇಂದ್ರಿತ ರಾಜಕಾರಣದತ್ತ ನಾವು ಚಲಿಸಬೇಕಾದಂತ ಒಂದು ಸಮಯ ಈಗ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೆ. ಬಹುಶಃ ಇದು ಈಗ ಜನ ಕೇಂದ್ರಿತ ರಾಜಕಾರಣದ ಒಂದು ಯಶಸ್ಸಿನ ಇದನ್ನ ತೋರಿಸಿದೆ. ನಾನು ಬಯಸೋದು ಮತ್ತು ನಾವು ಬಯಸೋದು ಮುಂದಿನ ಚುನಾವಣೆಯಲ್ಲಿ ಮುಂದಿನ ರಾಜಕಾರಣದ ದಿನಗಳಲ್ಲಿ ಈ ಹಿಂದೂ ಮುಸ್ಲಿಂ ಅನ್ನುವಂತ ಪ್ರಶ್ನೆ ಆಚೆಗೆ, ಈ ಭಾವನಾತ್ಮಕ ಪ್ರಶ್ನೆಗಳ ಆಚೆಗೆ, ಜನರ ಬದುಕಿನ ಪ್ರಶ್ನೆ, ಶಿಕ್ಷಣ, ಉದ್ಯೋಗ, ಆರೋಗ್ಯದಂತ ಪ್ರಶ್ನೆಗಳು, ವಸತಿ ಅಂತ ಪ್ರಶ್ನೆಗಳು, ಕುಡಿಯುವ ನೀರಿನಂತ ಪ್ರಶ್ನೆಗಳು, ಇಂಥ ಮೂಲಭೂತ ಪ್ರಶ್ನೆಗಳು ಪ್ರಧಾನ ಚರ್ಚೆಯ ವಿಷಯ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅದಾಗಬೇಕು. ಮತ್ತು ಅಂಥ ವಿಚಾರಗಳನ್ನು ಮಾತಾಡಬಲ್ಲವರು ಮತ್ತು ಅಂಥ ವಿಚಾರಗಳಲ್ಲಿ ಜನರ ಜೊತೆ ನಿಲ್ಲಬಲ್ಲವರು ವಿಧಾನಸಭೆಗೆ ಹೋಗಬೇಕು. ಅದನ್ನು ನಮ್ಮ ರಾಜಕಾರಣದಲ್ಲಿರುವಂಥ ಪಕ್ಷಗಳು ಅರ್ಥ ಮಾಡಿಕೊಳ್ಬೇಕು. ಈಗಿನ ಸವಾಲು ಬಹಳ ಗಂಭೀರವಾದದ್ದು. ಇವತ್ತು ಫ್ಯಾಸಿಸಂ ನಮ್ಮನ್ನ ಆವರಿಸ್ತಾ ಇದೆ. ಜನಗಳು ಕೂಡ ಅಂದ್ರೆ ಈ ಹೋರಾಟ ಅಲ್ಲೇನೋ ಕಷ್ಟ ಆದಾಗ ಮುಂದೆ ಕಟ್ಟಿಕೊಳ್ಳಬೇಕು ಅಥವಾ ಬೇರೆ DYP ಬೇಕು, ಇನ್ಯಾರೋ ಸಂಘಟನೆಗಳು ಬೇಕು, ಎಲೆಕ್ಷನ್ಗೆ ಹೋಗುವಂತ ಸಮಯದಲ್ಲಿ ನೀವು ನೆನಪಾಗದೇ ಇಲ್ಲ ಅವ್ರಿಗೆ. ಅಂದ್ರೆ ಅವ್ರಿಗೆ ಧರ್ಮದ ರಾಜಕಾರಣನೇ ಹತ್ತಿರ ಆಗೋಗುತ್ತೆ. ಯಾವುದೋ ಒಂದು ಮರ್ಡರ್ ಆಗುತ್ತೆ, ಇನ್ಯಾದ್ರ ಹಿಂದೆ ಒಂದೇನೋ ಒಂದು ಗಲಾಟೆಗಳು ಶುರುವಾಗುತ್ತೆ. ಹಿಂದೂ ಮುಸ್ಲಿಂ ಮಾಡಿ ಅವರು ಸುಲಭವಾಗಿ ಎಲೆಕ್ಷನ್ಗಳನ್ನ ಗೆಲ್ತಿದ್ದಾರೆ. ಅದ್ರ ನಂತರ ಅವ್ರು ಗೆದ್ದ ನಂತರ ಹೋರಾಟಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಹತ್ರನೇ ಬರ್ತಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಅಲ್ಲ, ಅದ್ರ ಬಗ್ಗೆ ನನಗೂ ಬಹಳ ವಿಷಾದ ಇದೆ, ನನಗೂ ಬಹಳ ಬೇಸರ ಇದೆ, ನೋವಿದೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಎಷ್ಟು ಅದನ್ನ ಅದಕ್ಕೆ ಎಷ್ಟು ಫಲ ಸಿಗ್ಬೇಕು ಅನ್ನುವಂಥದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಜನರ ಬದುಕಿನ ಗಂಭೀರ ಪ್ರಶ್ನೆಗಳು ಇವತ್ತು ಬಾಕಿ ಉಳಿದಿದೆ. ಆದ್ರೆ ಎಷ್ಟೋ ಸಲ ಮುನಿಯರು ಅಥವಾ ಮುನಿಯರು ಪ್ರತಿನಿಧಿಸುವಂತ ಮೂಮೆಂಟ್ಗಳು ಜನರಿಗೆ ಬೇಕು ಅಂತ ಅನಿಸ್ತದೆ. ಆದ್ರೆ ಬೇಕು ಅಂತ ಅನಿಸಿದ್ರು ಕೂಡ ನಮ್ಮ ಜೊತೆ ನಿಲ್ಲಕ್ಕೆ ಆಗದಂತ ಒಂದು ರಾಜಕೀಯ ಸಂದರ್ಭ ಇದೆ. ಲಾಸ್ಟ್ ವಿಧಾನಸಭೆ ಚುನಾವಣೆಯ ಪೂರ್ವದಲ್ಲಿಯೂ ಕೂಡ ಟೋಲ್ ವಿರುದ್ಧ ಹೋರಾಟ ಜೋರಾಗಿ ನಡೆದಿತ್ತು. ಮತ್ತೆ ಶಿಕ್ಷಣ, ಆರೋಗ್ಯದ ಪ್ರಶ್ನೆಯಲ್ಲಿ ಬೇಕಾದಷ್ಟು ಹೋರಾಟಗಳನ್ನ ನಾವು ಮಾಡಿದ್ವಿ. ಎಲ್ಲ ಪ್ರಶ್ನೆಯಲ್ಲಿ ಎಲ್ಲೋ ಕಾಡಿನ ಮಧ್ಯದಲ್ಲಿ ಇದ್ದಂತ ಮಲಗುಡಿಯ ವಿಠಲನ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ಎಲ್ಲೋ ದೂರದಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಸತ್ತಂತ ಹೆಣ್ಣು ಮಗಳು ಸೌಜನ್ಯನ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ಎಷ್ಟು ಹೋರಾಟಗಳನ್ನ ಮಾಡಿದ್ವಿ. ಅಲ್ಲಿ ಮಳ್ಳೂರಿನಲ್ಲಿ ರಾಜೇಶ್ ಪೂಜಾರಿ ಕೊಲೆ ಪ್ರಕರಣದಲ್ಲಿ ಅನ್ಯಾಯವಾಗಿ ಜೈಲಿಗೆ ಹೋದಂತ ಮುಸ್ಲಿಂ ಹುಡುಗರನ್ನ ಬಿಡಿಸ್ಲಿಕ್ಕೆ ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ವಿ. ಇದೆಲ್ಲವನ್ನ ಮಾಡಿದ್ವಿ. ಆದ್ರೆ ಅದೇ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದಿಂದ, ಕಮ್ಯುನಿಸ್ಟ್ ಪಾರ್ಟಿಯಿಂದ ವಿಧಾನಸಭೆಗೆ ಚುನಾವಣೆ ನಿಂತೆ. ನನ್ನ ಬಗ್ಗೆ ಬಹಳ ಪ್ರೀತಿ ಇತ್ತು ಜನರಿಗೆ. ಆದ್ರೆ ನನಗೆ ಹೆಚ್ಚು ಭಯ ಏನಂದ್ರೆ, ಜನರನ್ನು ಯಾವ ರೀತಿಯಲ್ಲಿ ಇವರು ಸಾಮಾಜಿಕವಾಗಿ ರಾಜಕೀಯವಾಗಿ ಭಯದಲ್ಲಿಟ್ಟಿದ್ದಾರೆ ಅಂದ್ರೆ, ಮುಸ್ಲಿಮರಿಗೆ ಏನ್ ಭಯ, ಮುನಿರ್ಗೆ ಈಗ ಓಟ್ ಕೊಟ್ರೆ ಓಟ್ ಡಿವೈಡ್ ಆಗಿ BJP ಗೆಲ್ಬಹುದು ಅಂತ. ಹಿಂದೂಗಳಲ್ಲಿ ಇರುವಂತ ಸಾಮಾನ್ಯ ಜನರಿಗೆ ಏನ್ ಭಯ, ಮುನಿರ್ ಗೆಲ್ಬೇಕಾದಂತ ವ್ಯಕ್ತಿ, ಮುನಿರ್ಗೆ ಓಟ್ ಕೊಡಬೇಕು. ಆದ್ರೆ ಮುನಿರ್ಗೆ ಓಟ್ ಕೊಟ್ರೆ ಮತ್ತೆ ಕಾಂಗ್ರೆಸ್ ಬಂದು ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದ ಹಾಗೆ ಮೇಲಿಕ್ಕೆ ಹೋದ ದನ, ಕಾಲೇಜಿಗೆ ಹೋದ ಹೆಣ್ಣು ಮಕ್ಕಳು ಮನೆಗೆ ಬರಲಿಲ್ಲ ಅಂತ ಅಂದ್ರೆ ಏನ್ ಗತಿ ಅಂತ ಒಂದು ಭಯ. ಈ ಭಯವನ್ನ ಸೃಷ್ಟಿಸಿದ್ರು. ಅದರಿಂದಾಗಿ ನಮ್ಗೆ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವರಿಗೂ ಕೊಡ್ಲಿಕ್ಕೆ ಆಗದಂತ ಸ್ಥಿತಿ ಇದೆ. ಅದರಿಂದಾಗಿ ನಾವು ಮೊದಲು ಈ ಮತ ಕೇಂದ್ರಿತ, ಧರ್ಮ ಕೇಂದ್ರಿತ ರಾಜಕಾರಣದಿಂದ ಹೊರಬರದೆ ಬಹುಶಃ ಈ ಬಿಕ್ಕಟ್ಟುಗಳಿಗೆ ಉತ್ತರ ಸಿಗೋದು ಕಷ್ಟ ಅಂತ ಅನಿಸ್ತದೆ. ಆದ್ರೂ ಕೂಡ ಇವತ್ತು ಕಾಲ ಬಂದಿದೆ ಅಂತ ನಾನು ಹೇಳುವಂತಹದ್ದು, ಕರ್ನಾಟಕದ ವಿಧಾನಸಭೆ ಒಳಗಡೆ ಈಗ ಈ ಜಾಗತೀಕರಣ ಇರ್ಬೋದು, ಈ ಶಿಕ್ಷಣದ ವ್ಯಾಪಾರ, ಈ ಆರೋಗ್ಯದ ವ್ಯಾಪಾರ, ಕೊರೋನಾದ ಸಂದರ್ಭದಲ್ಲಿ ನಾವು ನೋಡಿದೀವಿ ಜನ ಹೆಂಗೆ ಒಂದು ಆರೋಗ್ಯಕ್ಕಾಗಿ ಹೆಂಗೆ ಪರದಾಡಿದ್ರು, ಆಸ್ಪತ್ರೆ ಬಿಲ್ಗಳನ್ನ ಕಟ್ಟಲಿಕ್ಕೆ ಆಗದೆ ಯಾವ ರೀತಿ ಪರದಾಡಿ ನೋಡಿದೀವಿ. ಇಂಥದ್ದನ್ನೆಲ್ಲ ಮಾತಾಡುವಂತ ಜನ ಬೇಕು. ಅದಕ್ಕಾಗಿ ಇವತ್ತು ಆ ಕುರಿತು ಚರ್ಚೆಗಳು ನಡಿಬೇಕು. ಜನಪರವಾಗಿ ಚಿಂತಿಸುವಂತ ವ್ಯಕ್ತಿಗಳು ದುಡ್ಡಿಲ್ಲದ ಕಾರಣಕ್ಕಾಗಿ, ರಾಜಕೀಯವಾಗಿ ಪ್ರಬಲ ಪಕ್ಷದಲ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಧ್ವನಿಗಳೇ, ಜನರ ಧ್ವನಿಗಳು ವಿಧಾನಸೌಧದ ಒಳಗಡೆ ಹೋಗದ ರೀತಿಯಲ್ಲಿ ಆಗಬಾರದು. ಹಿಂದೆಲ್ಲ ಇದ್ರು ತುಂಬಾ ರೈತ ಸಂಘವನ್ನ ಪ್ರತಿನಿಧಿಸಿ, ಕಮ್ಯುನಿಸ್ಟ್ ಚಳವಳಿಗಳನ್ನ, ಕಾರ್ಮಿಕ ಚಳವಳಿಗಳನ್ನ, ದಲಿತ ಧ್ವನಿಗಳು ವಿಧಾನಸೌಧದಲ್ಲಿ ಇದ್ದು, ಈ ಬಾರಿ ಕೂಡ ಸೆಕ್ಯುಲರ್ ಫೋರ್ಸಸ್ಗಳು ಆ ರೀತಿ
ಏನಾದ್ರೂ ಒಂದು ಪ್ರಯತ್ನಗಳನ್ನ ಮಾಡಬೇಕು, ಒಂದು ವಿಶಾಲವಾದಂತಹ ಒಂದು ಮೈತ್ರಿಕೂಟಗಳು ರಚನೆ ಆಗೋ ರೀತಿಯಲ್ಲಿ, ಅದರ ಒಳಗಡೆ ಇಂತಹ ದೋಣಿಗಳು ಹೋಗೋ ರೀತಿಯಲ್ಲಿ ಮಾಡಬೇಕು. ಮಾತ್ರ ಅದಕ್ಕೆ ಬಹಳ ಪ್ರಧಾನವಾಗಿ ಜನ ದೋಣಿ ಎತ್ತಬೇಕು, ಇಂತಹ ಒಂದು ಚರ್ಚೆಯನ್ನು ಹುಟ್ಟು ಹಾಕುವಂತಹ ಅವಶ್ಯಕತೆ ಇದೆ. ಅದು ಯಾವುದು ಕೂಡ ಮುನೀರ್ನ ಕಾರಣಕ್ಕಾಗಿ ಅಲ್ಲ, ಮುನೀರ್ಗಾಗಿ ಅಲ್ಲ. ಈ ರೀತಿಯಲ್ಲಿ ನಮ್ಮ ರೀತಿಯಲ್ಲಿ ಮಾತಾಡಬಲ್ಲವರು, ಕೆಲಸ ಮಾಡಬಲ್ಲವರು ತುಂಬಾ ಜನ ಇದ್ದಾರೆ ರಾಜ್ಯದಲ್ಲಿ. ಅಂತವರ ಎಲ್ಲರೂ ಕೂಡ ಅಂತ ದೋಣಿಗಳು ಒಳಗಡೆ ಹೋಗೋ ರೀತಿಯಲ್ಲಿ ಒಂದು ಚರ್ಚೆ, ಒಂದು ಆರೋಗ್ಯಕರವಾದಂತಹ ಒಂದು ಸಂವಾದ ಇವತ್ತು ನಡೆಯುವಂತ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ನಮ್ಮಂತಹ ದೋಣಿಗಳು ವಿಧಾನಸೌಧದೊಳಗಡೆ ಹೋದ್ರೆ ಜನರಿಗೆ ತುಂಬಾ ಅನುಕೂಲ ಇದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಬೀಡಿ ಕಾರ್ಮಿಕರ ಬಗ್ಗೆ ಮಾತಾಡುವವರಿಲ್ಲ, ಎಷ್ಟೋ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಗುತ್ತಿಗೆ ಆಧಾರದಲ್ಲಿ ದುಡಿತಾರೆ, ಅವರ ಪರವಾಗಿ ಮಾತಾಡುವವರಿಲ್ಲ. ಪ್ರತಿ ವರ್ಷ 40,000 ವಿದ್ಯಾರ್ಥಿಗಳು ಬೇರೆ ಬೇರೆ ಡಿಗ್ರಿ ಮತ್ತು ವೃತ್ತಿಪರ ಕಾಲೇಜುಗಳಲ್ಲಿ ಅರ್ಹ ಉದ್ಯೋಗಾಕಾಂಕ್ಷಿಗಳಾಗಿ ಸರ್ಟಿಫಿಕೇಟ್ ಇಟ್ಕೊಂಡು ಹೊರಗಡೆ ಬರ್ತಾರೆ. ಅವರಿಗೆ ಉದ್ಯೋಗ ಕೊಡುವಂತ ಯಾವುದೇ ರೀತಿಯಾದಂತಹ ಅವಕಾಶಗಳು ಅಲ್ಲಿ ನಮ್ಮ ಸುತ್ತಮುತ್ತ ಇಲ್ಲ. ಇದೆಲ್ಲವೂ ಕೂಡ ಸೃಷ್ಟಿಯಾಗಬೇಕಾಗ್ತಾ ಇದೆ. ಬರ್ತಾ ಇರುವಂತಹ ಕೈಗಾರಿಕೆಗಳು ಬರೀ ಗುತ್ತಿಗೆ ಕೈಗಾರಿಕೆಗಳು ನೌಕರಿ ಅಂತ ಹೇಳ್ಕೊಂಡು ಉತ್ತರ ಭಾರತದ್ದು ಅಥವಾ ಬೇರೆ ಭಾಗದಿಂದಲೂ ಅಗ್ಗದ ಕಾರ್ಮಿಕರನ್ನು ತಂದು ದುಡಿಸ್ಕೊಳ್ತವೆ. ಇವೆಲ್ಲವೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂತಹ ಪ್ರತಿನಿಧಿಗಳು ಇವತ್ತು ಅಗತ್ಯ ಇದೆ. ಅದಕ್ಕೆ ಏನಾಗ್ಬೇಕು ಅದನ್ನು ಮಾಡ್ಬೇಕು, ಅದನ್ನು ಮುನೀರ್ ಹೇಳಕ್ಕಾಗಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ, 35 ದಿನಗಳ ಹೋರಾಟ ಸಂದರ್ಭದಲ್ಲಿ ಬಹಳ ಸಂತೋಷದ ಕ್ಷಣಗಳು ಮತ್ತೆ ಬಹಳ ವಿಶೇಷವಾದ ಸಂದರ್ಭಗಳು ಕೂಡ ಬಂದಿದ್ದನ್ನು ನೀವು ಗಮನಿಸಿರ್ತೀರಿ. ತಾವು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡೋದನ್ನು ನಾವು ಗಮನಿಸ್ತಾನೆ ಇರ್ತೀವಿ. ಯಾವುದು ತುಂಬ ವಯಸ್ಸಾದ ಅಜ್ಜಿ ಬಂದು ಒಂದು ಹಣ ಹಾಕೋದು ಆ ಥರದ್ದೆಲ್ಲ ನಡೆದಿದೆ. ನಿಮಗೆ ತುಂಬ ವಿಶೇಷವಾದ ಘಟನೆಗಳು ಅಂತ ಯಾವ್ದಾದ್ರು ಇದ್ರೆ ಹೇಳಕ್ಕೆ ಬಯಸ್ತೀರಾ? ನನಗೆ ಅತ್ಯಂತ ವಿಶೇಷ ಅನಿಸಿದ್ದು ಅದೇ ಮಧ್ಯರಾತ್ರಿ 12:30 ಆ ರಸ್ತೆಯಲ್ಲಿ ಯಾವುದೋ ಒಂದು ಕುಟುಂಬದ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂತ ಅಜ್ಜಿ ತನ್ನ ಮಕ್ಕಳಲ್ಲಿ ಹೇಳಿ ಅಲ್ಲಿ ಹೋಗ್ಬೇಕು, ನಾನು ಸ್ವಲ್ಪ ಏನಾದ್ರೂ ಕೊಡ್ಬೇಕು ಅಂತ ಹೇಳಿ ಅಲ್ಲಿ ಬಂದು ನಮ್ಮನ್ನು ಎಬ್ಬಿಸಿ ನಮ್ಮ ಏನು ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಏನು ಬಕೆಟ್ ಇಟ್ಟಿದ್ವಿ ಅಲ್ಲ ಅದಕ್ಕೆ ದುಡ್ಡ, ಅದು ನನಗೆ ತುಂಬಾ ಅವಿಸ್ಮರಣೀಯ ಕ್ಷಣ ಅಂತ ಅನಿಸ್ತು. ಅಂತ ತುಂಬಾ ಘಟನೆಗಳಾಗಿದೆ. ನಾವು ಈ ಒಂದು 35 ದಿವಸಕ್ಕೆ ಧರಣಿ ಕೂತಿದ್ವಲ್ಲ, ಒಂದು ದಿವಸ ಕೂಡ ನಾವು ಯಾರ ಹತ್ರ ಬಾಯಿ ಬಿಟ್ಟು ದುಡ್ಡು ಕೇಳುವ ಅಗತ್ಯ ಬೀರ್ಲಿಲ್ಲ. ಪ್ರತಿದಿನ 100-150 ಜನ ಮಧ್ಯಾಹ್ನ ಊಟಕ್ಕೆ ಇರ್ತಾ ಇದ್ರು, ಸಾಯಂಕಾಲ ರಾತ್ರಿ ಊಟಕ್ಕೆ ಒಂದು 40-50 ಜನ ಇರ್ತಾ ಇದ್ರು. ಮತ್ತೆ ಟೀ ತಿಂಡಿ ಊಟ ಎಲ್ಲವನ್ನು ಕೂಡ ಜನ ಸ್ವಯಂ ಪ್ರೇರಣೆಯಿಂದ ತಂದು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಊಟ ಯಾವಾಗ ಬೇಕು ಮಧ್ಯಾಹ್ನ ಅಂತ ಹೇಳಿ ಕ್ಯೂ ಅಲ್ಲಿ ಬರೆಸ್ಕೊಂಡು ಹೋಗಿ ಊಟ ಕಲಿಸಿದ್ದಾರೆ. ಇದು ಅವಿಸ್ಮರಣೀಯ. ಅದರಲ್ಲಿ ಕೂಡ ನಮ್ಮಲ್ಲಿ ಒಬ್ರು ಟಿ ಎನ್ ರಮೇಶ್ ಅಂತ ಇದ್ದಾರೆ, ನಮ್ಮ ಹಿಂದೂ ವಿದ್ಯಾದಾಯಿನಿ ಸಂಘದ ಶೈಕ್ಷಣಿಕ ಸಂಘದ ಕಾರ್ಯದರ್ಶಿ, ಅವರು ನಮ್ಮ ಹೋರಾಟ ಸಮಿತಿಯಲ್ಲಿದ್ದಾರೆ. ನಮ್ಗೆ ಅನಿರ್ದಿಷ್ಟ ಧರಣಿ ಕೂರ್ಬೇಕು, ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ಮುತ್ತಿಗೆ ಹಾಕುವಾಗ ಸಾಲ ಆಗಿದೆ, ಏನ್ ಮಾಡ್ಬೇಕು ಅಂತ ಕೇಳುವಾಗ ಅವ್ರಿಗೆ ಶಾಮಿಯಾನದವರು, ಟೆಂಟ್ ನಾನು ಹಾಕ್ತೇನೆ, ನೀವು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ದುಡ್ಡು ಏನಾದ್ರೂ ಉಳಿದ್ರೆ ಏನಾದ್ರೂ ನಮ್ಮ ಖರ್ಚಿದ್ದು ಕೊಡಿ ಅಂತ ಹೇಳಿ ಧೈರ್ಯ ತೊಟ್ಟು ಟೆಂಟ್ ಹಾಕಿದ್ರು, ಬಹಳ ದೊಡ್ಡದ್ದು. ಈ ರೀತಿಯದ್ದು ಇನ್ಯಾರೋ ಬಂದು ಊಟಕ್ಕೆ ಯಾವತ್ತು ಸಮಸ್ಯೆ ಆದ್ರೂ ನಮ್ಗೆ ಹೇಳಿ, ನಾವು ಗೆಳೆಯರು ಸಂಗ್ರಹ ಮಾಡಿ ನಿಮಗೆ ಕಳಿಸ್ತೀವಿ ಅಂತೆಲ್ಲ ಹೇಳಿರುವಂತಹದ್ದು, ಅದು ತುಂಬಾ ಅವಿಸ್ಮರಣೀಯವಾಗಿರುವಂತ ಕ್ಷಣಗಳು. ಅದರಲ್ಲಿಯೂ ಕೂಡ ಅತ್ಯಂತ ಹೆಚ್ಚು ಮಲೆಕುಡಿಯರು ಪಶ್ಚಿಮ ಘಟ್ಟದ ತಪ್ಪಲಿನಿಂದ ತಾವು ಬೆಳೆದಂತ ತರಕಾರಿಗಳನ್ನೆಲ್ಲ ಇಟ್ಕೊಂಡು ಒಂದು ಜೀಪ್ ಮಾಡಿಕೊಂಡು ಧರಣಿಯ 6ನೇ ದಿನ ಏನು ನಮ್ಮ ವೇದಿಕೆಗೆ ಬಂದರು, 100-125 ಕಿಲೋಮೀಟರ್ ದೂರದಿಂದ. ಅವ್ರಿಗೆ ಟೋಲ್ಗೆ ಏನು ಸಂಬಂಧ ಇಲ್ಲ, ಅವ್ರಿಗೆ ಟೋಲ್ಗೆ ಸಂಬಂಧನೇ ಇಲ್ಲ, ಅವರ ರಸ್ತೆಯಲ್ಲಿ ಅವರ ಊರಲ್ಲಿ ಮತ್ತೆ ಅವ್ರ ಹತ್ರ ಸ್ವಂತ ವಾಹನಗಳು ಕೂಡ ಇಲ್ಲ, ಅವರು ಬಂದದ್ದು. ಮತ್ತೆ 9ನೇ ದಿನ ಏನೋ ಕೊರಗ ಸಮುದಾಯದ ಮುಖಂಡರುಗಳು ಬಂದದ್ದು, ನಮ್ಮ ಜೊತೆ ಬಂದು ಭಾಗವಹಿಸಿದ್ದು. ಅವರಿಗೂ ಕೂಡ ಈ ಟೋಲ್ನಿಂದ ಯಾವ ಸಮಸ್ಯೆ ಕೂಡ, ಅವ್ರು ಹೆಚ್ಚು ಅಂದ್ರೆ 2-ವೀಲರಲ್ಲಿ ಓಡಾಡಬಲ್ರು ಅಂತವ್ರು ಬಂದಿದಾರಲ್ಲ. ಇದೆಲ್ಲ ಈ ಹೋರಾಟದ ಅವಿಸ್ಮರಣೀಯ ಸಂದರ್ಭಗಳು. ಮತ್ತೆ ಮುಸ್ಲಿಂ ಹೆಣ್ಮಕ್ಳು ಕೂಡ ಈ ಧರಣಿಯಲ್ಲಿ ಬಂದು ಭಾಗವಹಿಸಿದ್ದಾರೆ, ಕೂತಿದ್ದಾರೆ. ಸಾಮಾನ್ಯವಾಗಿ ಅವರು ಹೊರಗಡೆ ಬರೋದೇ ಕಡಿಮೆ, ಆದ್ರೆ ಈ ಟೋಲ್ನ ಹೋರಾಟದಲ್ಲಿ ಬಂದು ಧರಣಿಯಲ್ಲಿ ಭಾಗವಹಿಸಿದ್ದಾರೆ. ಇಂಥ ತುಂಬಾ ಅವಿಸ್ಮರಣೀಯ ಸಮಯಗಳಿದೆ, ಸಂದರ್ಭಗಳಿದೆ. ಅದಕ್ಕಿಂತ ಹೆಚ್ಚು ಸುರತ್ಕಲ್ನಂತ ನಮ್ಮ ತುಳುನಾಡಿನ ಅತ್ಯಂತ ಧರ್ಮದ ಅತ್ಯಂತ ಹೆಚ್ಚು ಗಲಾಟೆಗಳು ನಡೆದಿರುವಂತಹ ಊರಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಬ್ಯಾರಿಗಳು ಪೊರ್ಬುಗಳು ತುಳುವರು ಅನ್ನುವಂತ ಭೇದವನ್ನು ಮರೆತು ಅಣ್ಣ ತಮ್ಮಂದ ರೀತಿಯಲ್ಲಿ ಹೋರಾಟದಲ್ಲಿ ಒಂದಾದ್ರಲ್ಲ, ಅದು ಅತ್ಯಂತ ನನಗೆ ಖುಷಿ ಕೊಟ್ಟಂತ ಒಂದು ಅವಿಸ್ಮರಣೀಯ ಕ್ಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಇನ್ನೊಂದು ನಾನು ಹೇಳಲಿಕ್ಕೆ ಬಯಸೋದು, ಈ ಟೋಲ್ನ ವಿಧಾನದಲ್ಲಿ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ನ ಹೆದ್ದಾರಿ ಪ್ರಾಧಿಕಾರ ಹಾಕಿರುವಂತ ಟೋಲ್ಗಳು. ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ರಾಜ್ಯದ PWD ಇಲಾಖೆ ಕೂಡ ಟೋಲ್ಗಳನ್ನು ಹಾಕ್ತಾ ಇದೆ ರಾಜ್ಯ ಹೆದ್ದಾರಿಗಳಿಗೆ.
ನಮ್ಮಲ್ಲಿಯೂ ಕೂಡ ಕಾರ್ಕಳ ಟು ಪಡುಬಿದ್ರೆ ರಸ್ತೆಗೆ 4-3 ವರ್ಷ ಹಿಂದೆ ಒಂದು ಟೋಲ್ ಅನ್ನು ಹಾಕ್ಲಿಕ್ಕೆ ರೆಡಿ ಆಗಿದ್ರು. ಅದನ್ನ ಏನು ಕಂಬಗಳನ್ನು ಊರುವಾಗಲೇ ಜನ ಅಲ್ಲಿ ಹೋರಾಟ ಮಾಡಿ ಓಡಿಸಿದ್ದಾರೆ, ನಿಲ್ಲಿಸಿದ್ದಾರೆ. ಅದು ಇನ್ನೂ ಕೂಡ ಪ್ರಸ್ತಾಪ ಆಗೇ ಇದೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ತಾರೆ. ಆದ್ರೆ ಹೋರಾಟದ ಬಿಸಿಯಿಂದ ಅದು ನಿಂತಿದೆ. ಆದ್ರೆ ರಾಜ್ಯದ ಕೆಲವು ಕಡೆ ಈಗಾಗಲೇ ಅದು ಈಗ ಮಾಲೂರಿನ ಹತ್ರ ಎಲ್ಲೋ ಎಲ್ಲ ಆರಂಭ ಆಗಿದಂತ ಸುದ್ದಿ ಇದೆ. ಜನ ಇದನ್ನು ಒಪ್ಪಬಾರ್ದು, ಯಾಕೆಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೇಂದ್ರ ಸರ್ಕಾರ ಹಾಕಿ ಆಯ್ತು, ಇನ್ನು ರಾಜ್ಯ ಸರ್ಕಾರ ಹಾಕಿದ್ರೆ ಇನ್ನು 10 ಕಿಲೋಮೀಟರ್ಗಳಿಗಂತೂ ಹತ್ತಿರ ಹತ್ತಿರದಲ್ಲಿ ಟೋಲ್ಗಳು ಆರಂಭ ಆಗುತ್ತೆ. ಅದರಿಂದಾಗಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಹೆದ್ದಾರಿ ಇದು PWD ರಾಜ್ಯ ಹೆದ್ದಾರಿ ರಸ್ತೆಗೆ ಹಾಕುವಂತ ಟೋಲ್ ಅನ್ನ ತಡಿಲಿಕ್ಕೆ ಸಾಧ್ಯ ಆಗತ್ತೆ ಅಂತಂದ್ರೆ ಜನರ ಹೋರಾಟದಿಂದ ಅಲ್ಲಿ ಹಾಕುವಂತದ್ದು ಸ್ಥಗಿತ ಆಗತ್ತೆ ಅಂತಂದ್ರೆ ಬೇರೆ ಕಡೆ ಯಾಕೆ ಹಾಕಬೇಕು? ಅದರಿಂದ ಜನ ಎಲ್ಲೆಲ್ಲ ರಾಜ್ಯ ಹೆದ್ದಾರಿಗೆ ಹಾಕಿದಾರ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಈಗಲೇ ಅದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈ ಹೆದ್ದಾರಿ ಲೂಟಿಯನ್ನ ಯಾವ ಕಾರಣಕ್ಕೂ ಕೂಡ ಒಪ್ಪಬಾರ್ದು, ಯಾಕೆಂದ್ರೆ ಇದು ದೊಡ್ಡ ಅಮೌಂಟ್. ನಮ್ಮ ಸುರತ್ಕಲ್ ಒಂದು ಹೆದ್ದಾರಿಯಲ್ಲೇ ದಿನಕ್ಕೆ 18 ಲಕ್ಷ ರೂಪಾಯಿ ಜನರಿಂದ ಸುಲಿಗೆ ಮಾಡ್ತಾ ಇದ್ರು ಅಂದ್ರೆ ಈ ಸುಲಿಗೆಗಳ ಪ್ರಮಾಣ ಎಷ್ಟು, ಯಾವ ಮಟ್ಟಕ್ಕೆ ಇರಬಹುದು? ಎಷ್ಟೋ ಸಂದರ್ಭದಲ್ಲಿ ವೆಹಿಕಲ್ ಇಲ್ಲದವರು ಜನ ಹೇಳ್ತಾ ಇದ್ರು ನಮ್ಮ K19 ಕಾರಿಗೆ ಫ್ರೀ ಕೊಟ್ಟಿದಾರಲ್ವ ಅಂತ. ನಾನು ಹೇಳಿದೆ K19 ಕಾರಲ್ಲಿ ಅದು ವೈಟ್ ಬೋರ್ಡ್ ಎಷ್ಟು ಪರ್ಸೆಂಟ್ ಇರಬಹುದು? ಕಾರ್ ಇಟ್ಕೊಂಡಿರೋರು ಖಾಸಗಿಯರು ಅವರಿಗೆ ಮಾತ್ರ ಫ್ರೀ. ಬಸ್ ಅಲ್ಲಿ ಹೋಗುವಂತ ಒಬ್ಬ ಕಾರ್ಮಿಕ ದಿನಕ್ಕೆ 5 ರೂಪಾಯಿ ಟೋಲ್ ಟಿಕೆಟ್ ಮೇಲೆ ಕಟ್ತಾನೆ. ಅದರಿಂದಾಗಿ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಜೇಬಿಗೆ ತೂತು ಕೊರೆಯುವಂತ ಈ ಅನ್ಯಾಯ ಏನಿದೆ ಅದನ್ನ ಈಗ ರಾಜ್ಯ ಸರ್ಕಾರ ಕೂಡ ತರ್ಲಿಕ್ಕೆ ಹೊರಟಿದೆ ಮತ್ತು ತೀರ್ಮಾನಗಳನ್ನು ಕೂಡ ಮಾಡಿದೆ. ಇದರ ಬಗ್ಗೆ ಕೂಡ ಜನ ಜಾಗೃತರಾಗಬೇಕು. ನನಗೆ ಬಹಳ ಮುಖ್ಯ ನಮ್ಮ ಸುರತ್ಕಲ್ನಲ್ಲಾದಂತ ಈ ಅಕ್ರಮ ಟೋಲ್ನ ವಿರುದ್ಧದ ಹೋರಾಟದ ಬಿಸಿ ಬೇರೆ ಕಡೆ ಇಂಥ ಅಕ್ರಮ ಟೋಲ್ನ ವಿರುದ್ಧ ಚರ್ಚೆಯಾಗಿ ಬಂದ್ರೆ ನಮ್ಗೆ ಹೆಚ್ಚು ತೃಪ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು ಮುನಿದಾರೆ. ಅಂದ್ರೆ ಒಂದು ಹೋರಾಟದ ಯಶಸ್ಸು ಅಂದ್ರೆ ಅದೇನೋ ಒಂದು ಟೋಲ್ ಇತ್ತು ಮುಚ್ಚಿಸ್ಬೇಕಿತ್ತು ಮುಚ್ಚಿಸಿದ್ವಿ ಅಷ್ಟೇ ಅಲ್ಲ, ಅದು ಅದರಿಂದ ಆಚೆಗೆ ಏನೇನೋ ಸಾಧಿಸಿದ್ರಿ. ಕರಾವಳಿಯಲ್ಲಿ ಅಂದ್ರೆ ಧರ್ಮ ಕೇಂದ್ರಿತ ರಾಜಕಾರಣದ ಕರಾವಳಿಯಲ್ಲಿ ಎಲ್ಲರೂ ಒಂದು ವೇದಿಕೆಗೆ ತರುವಂತದ್ದೇ ಅದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಅನ್ಕೊಂತೀನಿ. ಮತ್ತೆ ಹೊಸ ಕನಸುಗಳ ಹುಟ್ಟಿಗೆ ಕಾರಣ ಆಗಿದ್ದೀರಿ. ಮತ್ತೆ ಬೇರೆ ಬೇರೆ ಟೋಲ್ಗಳಿಂದ ವಂಚನೆಗೊಳಗಾಗ್ತಿರೋರಿಗೆ ಕೂಡ ಒಂದು ಸ್ಫೂರ್ತಿ ಹೋರಾಟ ಇದು. ಇನ್ನು ಬಹಳ ಮುಖ್ಯವಾಗಿ ಈ ಹೋರಾಟದಿಂದ ಮುಂದಿನ ರಾಜಕಾರಣ ನಿಮ್ಮ ಅಥವಾ ನಿಮ್ಮ ಸಂಗಾತಿಗಳು ಜೊತೆಗಿರೋರು ಅವರೆಲ್ಲ ಜನರಿಗೆ ಹತ್ತಿರ ಆಗುವಂತ ಒಂದು ಅವಕಾಶ ಕೂಡ ಇದರಿಂದ ಅಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ಕೇಳಿದ್ರಲ್ಲ ಮುನೀರ್ ಕಾಟಿಪಳ್ಳ ಅವರ ಮಾತುಗಳನ್ನ. ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದ್ರೆ ಅಲ್ಲಿ ಧರ್ಮ ಆಧಾರಿತವಾದ ಹೋರಾಟಗಳು, ರಾಜಕೀಯ ಗದ್ದಲಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳೇ ಮುಂಚೂಣಿಗೆ ಬಂದು ನಿಲ್ತವೆ. ಆದ್ರೆ ಅದನ್ನ ಸುಳ್ಳು ಮಾಡಿ ಒಂದು ಜನ ಹೋರಾಟವನ್ನ ಕಟ್ಟಿದ್ದಂಥದ್ದು ಮುನೀರ್ ಕಾಟಿಪಳ್ಳಿ ಅವರ ಒಂದು ಹಿರಿಮೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಅವರು ಸುರತ್ಕಲ್ ಟೋಲ್ ವಿಚಾರವಾಗಿ ಮಾತಾಡ್ತಾ ಅದರ ಹಿನ್ನೆಲೆಯಲ್ಲಿ ಇರುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಏನು ತುಳುನಾಡ ಜಿಲ್ಲೆಯ ಜನರ ನೋವುಗಳನ್ನು ಕೂಡ ನಿಮ್ಮ ಮುಂದೆ ಹೇಳಿದ್ದಾರೆ. ಅವರಿಗೆ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ನಮಸ್ಕಾರ.